ಹುಡುಗರ ಇಂತ ಪಾಪಿ ತವರಿಲಿ ನಾನು ಯಾಕೆ ಹುಟ್ಟಿದೆ? ಶಿವ ಶಿವ ಅಮ್ಮ ಅಂತ ಯಾರನ್ನ ಕರೆಯಲಿ ನಾನು? ಮಹಾದೇವ ಅಪ್ಪ ಅಂತೇಳಿ ಯಾರು ಹೋಗಲಿ? ಶಿವ ಶಿವ ತಾಯಿದ್ದರೆ ತವರೆಚ್ಚು, ಮಹಾದೇವ ತಂದೆ ಇದ್ದರೆ ಬಳಗೈ ಹೆಚ್ಚು, ಶಿವ ಶಿವ ತಾಯಿ ತಂದೆ ಇಲ್ಲದ ತವರಲ್ಲಿ ನಾನು ಯಾರು ರೀತಿ ಬಹಳಟ ಮಾಡ್ಲಿ? ನನ್ನ ಕಷ್ಟ ಸುಖ ನೋಡುವರು ಯಾರು? ನಮಗೆ ತಾಯಿ ತಂದೆ ಇದ್ರೆ ನನ್ನ ಗಂಡನ ಮನೆಯಿಂದ ಕೆಟ್ಟಿ ಅಪ್ಪನ ಮನೆಗೆ ಬಂದಾಗ ಎತ್ತುವ ನನ್ನ ಯಾವ ರೀತಿ ಕಷ್ಟ ಸುಖ ನೋಡ್ತಿದ್ಲು ಗೊತ್ತೋ? ಕೆಟ್ಟಿ ಬಂದವಳೆ ಮಗಳು ಅಂತ ಹೇಳಿ ಹೊಟ್ಟೆ ನೋಡಿ ಅನ್ನ ಕೊಟ್ಟಿ, ಮೈಯ ನೋಡಿ ಬಣ್ಣ ಉಡಿಸಿ, ನದಿ ನೋಡಿ ಎಣ್ಣೆ ಒತ್ತಿ, ಕಷ್ಟ ಸುಖ ನೋಡೋವಳ ಮಗಳ ಮೇಲೆ ದಯವಿರಲ ದಯವಿರಲ ಮಗಳ ಮೇಲೆ ದಯವಿರಲ ದಯವಿರಲ ಅಮ್ಮ ಗಂಡನ ಮನೆಗೆ ಕಳಗೋವಾಗ ಗಂಟು ಮೂಟೆ ಕಟ್ಟಿ ತಾಯಿಯೇ ಎತ್ತವ್ವಾ ಹೋಗಿ ಬಂದಿಯ ಎಣ್ಣ ಮಗಳೇ ಗಂಟ ಬಂದು ಹೋಗ ಬಂದಿಯ ಎಣ್ಣ ಮಗಳೇ ಕಷ್ಟ ಸುಖಗಳನ್ನು ನೋಡಿ ಗಂಟು ಮೂಟೆಗಳನ್ನು ಕಟ್ಟಿ ನಡೆದಾರಿ ಗಂಟ ಬಂದಿ ಹೋಗ ಬಂದ್ಯ ಮಗಳೇ ಅಂತಿಲ್ಲಿ ಕಣ್ಣಲ್ಲಿ ನೀರು ಕಿಡಗವಳು. ಅಂತ ತಾಯಿನ ಕೆಳೆ ಕಂಡೆ, ತಾಯಿ ಇದ್ದರೆ ತವರೆಚ್ಚು, ತಂದೆ ಇದ್ದರೆ ಬಳಗೈ ಹೆಚ್ಚು ಅಂತೇಳಿ ಹೆಣ್ಣುಮಗಳು ಗುಳುಗುಳುಗುಳುಳ್ಳೆ ದುಃಖ ಮಾಡುವಾಗ ಅವರ ಅಣ್ಣ ಸೀತಾರಾಮ ಹೇಳ್ತವನೇ, ತಂಗಮ್ಮ ತಾಯಿಗೆ ಬದಲು ನಿಮ್ಮದಕ್ಕೆ ಅವಳೆ, ಆದ್ರೆ ತಂದೆಗೆ ಬದಲು ನಾನಿದ್ದೀನಿ, ನಿಮ್ಮ ಅಣ್ಣ ದುಃಖ ಮಾಡಿಬಿಡ ತಂಗಮ್ಮ ಅಂತೇಳಿ ತನ್ನ ತಂಗೆ ಆ ನೀಲಿವೇಣಿಗೆ ಧೈರ್ಯಗಳನ್ನು ಹೇಳವನೆ ಅಣ್ಣ ಆದ ಸೀತಾರಾಮ. ಹಾಗ ಆ ದಂಡು ದಾಳಿಗೆ ಹೋಗಿದ್ರಲ್ಲ ಆ ಕೆಂಪಿನ ದೊರನನ್ನ ಕುದುರೆ ಮೇಲೆ ಹಾಕೊಂಡು ಅರಮನೆ ತಂದಿದ್ದಾರೆ. ಹಾಗ ಪರಮಾತ್ಮ ತಾಯಿ ತಂದೆನಿಬ್ಬರನ್ನು ಕೂಡ ಕೋರಾರಣ್ಯದ ಕಾಡಿಗೆ ತಗೊಂಡೋಗಿ ಮಸಾಣ ಕಾಡಿಗೆ ಕಾಷ್ಟ ಮಾಡಿಬಿಟ್ಟು ಬಂದಾಗ ಹನ್ನೊಂದು ದಿವಸಕ್ಕೆ ಸರಿಯಾಗಿ ಹಾಲು ತುಪ್ಪಗಳನ್ನ ಬುಟ್ಟಿ ತಾಯಿ ತಂದೆನ ಸ್ವರ್ಗಕ್ಕೆ ಸೇರಿಸುತ್ತಿದ್ದಾರೆ ಅಣ್ಣ ತಂಗಿ ಕೂಡ. ಯಾವ ರೀತಿ ಅಂದರೆ ದಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ದಾರ ಗೊಂಬೆ ಒಂದು ಪ್ರಾಣ ಕಂಬ ಸೂತ್ರ ದಾರ ಗೊಂಬೆ ಒಂದು ದಿನ ತಾವು ತಪ್ಪಾದೋ ನಮಗೆ ಮರಣ ತಪ್ಪಾದ ಅಲ್ಲಿ ಸಾವು ತಪ್ಪಾದೋ ನಮಗೆ ಮರಣ ತಪ್ಪಾದ ಹುಟ್ಟುವಾಗೇನೋ ತರಲಿಲ್ಲ ಗೋ
ಸಂಸಾರ ಶಂಕರ ಎತ್ತು ಸೂತ್ಕ ಏಳು ದಿನ ಶಿವ ಶಿವ ಸ್ವತ್ ಸೂತ್ಕ ಹನ್ನೊಂದು ದಿನ ಮುಟ್ಟಾ ಸೂತ್ಕ ಮೂರು ದಿನ ಇನ್ನೊಂದು ಈ ಕೊಟ್ಟೊರೊಡ್ಬೇಕು ಕೊಡದೆ ತಿನ್ಕೊಂಡು ಸತ್ತೈತಾರೆ ನೋಡು ಅದು ಋಣವಾನ್ ಸೂತ್ಕ ಅಂತೆ. ಆದ್ರೆ ಆ ಪ್ರಕಾರವಾಗಿ ಹೆಣ್ಮಗಳು ಸ್ವತ್ತು ಸೂತ್ಕ ಹನ್ನೊಂದು ದಿನಕ್ಕೆ ಸರಿಯಾಗಿ ಅವರ ತಾಯಿ ತಂದೆನ ಸೂಕಗಳನ್ನು ಕಳೆಕೊಂಡು ಹಾಲು ತುಪ್ಪಗಳನ್ನು ಇಟ್ಟು ಸ್ವರ್ಗಕ್ಕೆ ಸೇರಿಸಿ ಅರಮನೆಗೆ ಬಂದಿ ಪರಮಾತ್ಮ ಅಣ್ಣನ ಮಕ್ಕಳನ್ನ ತಂಗೆ ನೋಡಿ ತಂಗೆ ಮಕ್ಕಳನ್ನ ಅಣ್ಣ ನೋಡಿ ಗೊಳಗೊಳನೆ ದುಃಖ ಮಾಡುವರು ಎಣ್ಣ ಮಗಳು ದುಃಖ ಮಾಡುವಾಗ ಆ ಸೀತಾಳರಮ್ಮ ಯೋಚನೆ ಮಾಡ್ತವನೆ ಯಾವ ಪ್ರಕಾರವಾಗಿ ಅಂದ್ರೆ ನಮ್ಮ ತಾಯಿ ತಂದೆಗೆ ಬಾಸಿ ಕೊಟ್ಟಿದ್ದೀನಿ ನಾನು ನನ್ನ ತಂಗಿಗೆ ಒಳ್ಳೆ ಇದ್ದೆ ಒಳ್ಳೆ ಬುದ್ಧಿಗಳನ್ನ ಕಲಿಸಬೇಕು ಒಳ್ಳೆ ರಾಜನ ಕೊಟ್ಟು ನಾನು ಲಗ್ನ ಮಾಡಬೇಕು ಅಂತೇಳಿ ಆ ಸೀತಾಳರಮ್ಮ ಯೋಚನೆ ಮಾಡ್ಕೊಂಡು ಕುಂತಿರುವಾಗ ಅಲ್ಲಿ ಮುಂದ್ಗಡೆ ಒಂದು ಕೋಡಿಗಲ್ ಮಠ ಆ ಕೋಡಿಗಲ್ ಮಠದಲ್ಲಿ ಪುಳುಜುಟ್ಟು ಪುರೈತರು ಪುಳುಜುಟ್ಟು ಪುರೈತರು ಅಂದ್ರೆ ಆ ಮೇಷ್ಟ್ರು ಅವನಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ ಹತ್ತಲ್ಲ ಹನ್ನೊಂದಲ್ಲ ಹನ್ನೆರಡಲ್ಲ ಹದಿಮೂರು ವರ್ಷ ಮಕ್ಕಳು ತಂದೆ ಮೇಷ್ಟ್ರು ತೊಂಬತ್ತು ವರ್ಷದ ಮುದುಕ ಆ ಮುದುಕ ಮೇಷ್ಟ್ರು ಬಂದು ಆದ್ರೆ ಸೀತಾಳರಾಮನಿಗೆ ಹೇಳ್ತಾವನೆ ಸೀತಾಳರಾಮ ಇವತ್ತು ನಿನ್ನ ತಂಗಿನ ವಿದ್ಯಾಭ್ಯಾಸ ಕಳಿಸಪ್ಪ ಹಾಗೆ ಸೀತಾರಾಮಾದವನು ಸ್ವಾಮಿ ನಾಳೆ ಕರ್ಕೊಂಡು ಬರ್ತೀನಿ ಓದ ಮಟ್ಟಕ್ಕೆ ನಡೀರಿ ಎಂದ ಆಗಿನ ಕಾಲದಲ್ಲಿ ಏಳೂರಿಗೊಂದು ಸ್ಕೂಲು ಏಳೂರಿಗೊಬ್ರು ಮೇಷ್ಟ್ರು ಇದ್ರಂತೆ ಈಗಿನ ಕಾಲದಲ್ಲಿ ಒಂದೂರಿಗೆ ನಾಲ್ಕು ಐದು ಸ್ಕೂಲು ಏಳು ಜನ ಎಂಟು ಜನ ಮೇಷ್ಟ್ರು ಎಷ್ಟೋ ಜನ ಎಂ ಎ ಬಿ ಎ ಮಾಡಿ ಕೆಲಸ ಸಿಕ್ತೆ ಪೇಪರ್ ಓದ್ಕೊಂಡು ಪಾಪರಾಗಿ ಎಷ್ಟೋ ಜನ ಮನೇಲೆ ಕುಂತವ್ರೆ ಹಾಗೆ ಆ ಪುಳುಜುಟ್ ಪುರೈತರು ಸ್ಕೂಲ್ ಮಟ್ಟಕ್ಕೆ ಸೀತಾಳರಾಮ ತುಂಬ ಸೋಮಾರ ದಿವಸ ಎಣ್ಣ ಮಗಳನ್ನ ಕರೆಕೊಂಡು ಅಯ್ಯ ಮುಂದೆ ಮುಂದೆ ರಾಮಣ್ಣ ಹಿಂದಿಂದೆ ಎಣ ಮಗಳು ಅವರು ಓದೋ ಮಾಟಕ್ಕೆ ಬರುತ್ತಾರೆ ವಚನ ರಾಮಣ್ಣ ಓದ ಮಟ್ಟಕ್ಕೆ ರಾಮ ಕರ್ಕೊಂಡು ಬರ್ತಾನೆ ಗುರುಗಳ ಪಾದಾವ ಹಿಡಿಯೋತಾನೆ ಪರಮಾತ್ಮ ಮುಂದೆ ಮುಂದೆ ಸೀತಾಳರಾಮ ಹಿಂದಿಂದೆ ಸತ್ಯವಂತ ಹೆಣ್ಮಗಳು ನೀಲಿವೇಣಿ ಓದ ಮಟ್ಟಿಗೆ ಬಂದಿ ಪರಮಾತ್ಮ ಸ್ವಾಮಿ ನನ್ನ ತಂಗಿ ನೀಲಿವೇಣಿ ತಾಯಿ ತಂದೆ ಇಲ್ಲಂತ ತಬ್ಬಲಿ ಮಗಳು ನಿಮ್ಮ ಪಾದಕ್ಕೆ ಆಗ್ತಾ ಇದ್ದೀನಿ ಸ್ವಾಮಿ ನನ್ನ ತಂಗಿ ನೀಲಿವೇಣಿಗೆ ಒಳ್ಳೆ ವಿದ್ಯಾ ಒಳ್ಳೆ ಬುದ್ಧಿಗಳನ್ನು ಕಲಿಸಿ ಒಳ್ಳೆ ನಾನು ರಾಜನ ಕೊಟ್ಟು ನಗ್ನ ಮಾಡಬೇಕು ಈ ಹೆಣ್ಮಗಳಿಗೆ ಒಳ್ಳೆ ವಿದ್ಯೆಗಳನ್ನು ಕಲಿಸಿ ಸ್ವಾಮಿ ಸೀತಾಳರಾಮ ನನ್ನ ಮಗಳಾಗಿ ನಾನು ವಿದ್ಯಾಭ್ಯಾಸ ಕಲಿಸ್ತೀನಿ ಹೋಗಪ್ಪ ಅಂದ ಪಾಪಿ ಮೇಷ್ಟ್ರು ಹಾಗ ಆ ಹೆಣ್ಣು ಮಗಳಿಗೆ ಆದ್ರೆ ಯಾವ ರೀತಿ ವಿದ್ಯಾಭ್ಯಾಸ ಕಲಿಸ್ತವ್ರೆ ಮೇಷ್ಟ್ರು ಅಂದ್ರೆ ಆಗಿನ ಕಾಲದಲ್ಲಿ ಶಿಲೋಟು ಬುಕ್ ಇರ್ಲಿಲ್ಲವಂತೆ ಹೆಣ್ಣಿಗೆ ಮಳ್ಳೋದು ಬಿಟ್ಟು ಆ ಮಳ್ಳಿನ ಮೇಲೆ ಒಂದು ಬೆತ್ತದ ಕಡ್ಡಿ ಬೆಳಗ್ಗೆ ಬರ ತೋರಿಸ್ಕೊಡ್ತಿದ್ರು ಗುರುಗಳು ಆಗ ಈಗಿನ ಕಾಲದಲ್ಲಿ ಶಿಲೋಟು ಬುಕ್ ಎಲ್ಲ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಅಂಡಿಗೆ ಮಳ್ಳುದೆ ಆ ಮಳ್ಳಿನ ಮೇಲೆ ಒಂದು ಬೆತ್ತದ ಕಡ್ಡಿ ಬೆಳಗ್ಗೆ ಗುರುಗಳು ಯಾವ ರೀತಿ ಬರ್ತ್ ತೋರಿಸ್ಕೊಡ್ತವ್ರೆ ಅಂದ್ರೆ ಓಂ ನಮ ಶ್ರೀವಾಯ ಅಂತೇಳಿ ಒಂದಕ್ಷರ ಬರ್ತ್ ಕೊಟ್ರೆ ಹೆಣ್ಮಗಳು ಅಮ್ಮ ಒಂದು ಅಂದ್ರೆ ಎರಡ ಬರೋದಾಳು ಒಂದು ಅಂದ್ರೆ ಎರಡ ಎರಡು ಅಂದ್ರೆ ನಾಲ್ಕ ನಾಲ್ಕು ಅಂದ್ರೆ ಎಂಟ ಬರೋದಾಳು ಯಾವ ತಾಯಿ ಒಂದು ಅಂದ್ರೆ ಎರಡು ಎರಡು ಅಂದ್ರೆ ನಾಲ್ಕು ನಾಲ್ಕು ಅಂದ್ರೆ ಎಂಟು ಎಂಟು ಅಂದ್ರೆ ಹದಿನಾರು ಹೆಣ್ಮಗಳು ಇದ್ದಿದ್ದಲ್ಲಿ ಬಾರಿ ಮುಂದೆ ಬಂದ್ಬಿಟ್ರಂತೆ ಮೇಷ್ಟ್ರಿಗೆ ಹೆಣ್ಮಗಳು ಕಂಡ್ರೆ ಬಾರಿ ಪ್ರೀತಿ ಸಂತೋಷವಾಯ್ತು ಆ ಹೆಣ್ಮಗಳನ್ನ ಮೇಷ್ಟ್ರು ತನ್ನ ತೊಡೆ ಮೇಲೆ ಕುಂಕೊಂಡು ವಿದ್ಯಾಭ್ಯಾಸ ಕಲಿಸ್ತವರೆ
ತೊಡೆ ಮೇಲೆ ಕುಂಡ್ಕೊಂಡಿದ್ಯಾ ಕಲಿಸುವಾಗ? ಒಂದಲ್ಲ ಒಂದು ದಿನ ಹೆಣ್ಣು ಮಗಳು ಅರಮನೆಯಿಂದ ಹೋದ ಮಟ್ಟಕ್ಕೆ ಬರುವಾಗ ಮಧ್ಯ ದಾರಿ ಒಳಗೆ ಮೈಯ ನೆರೆದಳಲ್ಲ ಹೆಣ್ಣ ಮಗಳು ಶಂಕರ. ಆ ಹೆಣ್ಣು ಮಗಳು ಮೈ ನೆರೆದು ಬಿಟ್ಟು ಮಧ್ಯ ದಾರಿ ಒಳಗೆ ಯತ್ನ ಮಾಡ್ತವಳೆ. ಏನು ಮಾಡ್ಲಿ, ಸ್ನಾನ ಮಾಡ್ಲಿಲ್ಲ ಮೈ ನೆರೆದೇವನಿ, ಇಲ್ಲ ಅರಮನೆಗೆ ಹೊಂಟೋದ್ರೆ ನನಗೆ ಇದ್ಯಾ ಕಲಿಸುವಂತ ಗುರುಗಳು ಏನ್ ತಿಳ್ಕೊತಾರ ಗೊತ್ತಿಲ್ಲ. ಇಲ್ಲ ಹೋದ ಮಟ್ಟಕ್ಕೆ ಹೋದ್ರೆ ಅರಮನೆಯಲ್ಲಿ ಇರುವಂತ ನಮ್ಮ ಮತ್ಕಮ್ಮ ಏನ್ ತಿಳ್ಕೊತಾಳೋ ಗೊತ್ತಿಲ್ಲ. ನಮ್ಮ ಮತ್ತಿಗೆ ಒಂದು ಮಾತು ತಿಂದಿರ್ಬೇಕು ಮಾತಾಡಬಹುದು, ಇದ್ಯಾ ಕಲಿಸಂತ ಗುರುಗಳು ಮಾತ್ರ ನಾನು ಮಾತಾಡಿಕ್ ಆಗುದಿಲ್ಲ. ನಾನು ಹೋದ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿ ಹೆಣ್ಣು ಮಗಳು ಅಮ್ಮ ಓದೋ ಮಟ್ಟಕ್ಕೆ ಸಾಗಿ ಬರೋ ತಾಳೆ ಆ ಮಟ್ಟಿಗೆ ಸಾಗು ಬಂದಿ. ಆ ಹೆಣ್ಣು ಮಗಳ ಹೊತ್ತು ಕಟ್ಟ ಕಡೆ ಬೆಳಗ್ಗೆ ಕುಂತ್ಕೊಂಡಿದ್ಯಾ ಕಲಿತವರೆ. ಈ ಮೇಷ್ಟ್ರಿ ಇದ್ದವರು ಲೇ ನೀಲವೇಣಿ ಬಾಯಿ ಎಂದ. ಯಾಕೆ ಸ್ವಾಮಿ? ಹಲ್ಲಕಳ ಎಣ್ಣೆ, ಇಷ್ಟು ದಿವಸ ನಾನು ತೊಡೆ ಮೇಲೆ ಕುಂತ್ಕೊಂಡಿದ್ಯಾ ಕಲಿತಿದ್ದಲ್ಲ, ಇವತ್ತು ಕಟ್ಟ ಕಡೆ ಬೆಳಗ್ಗೆ ಕುಂತ್ಕೊಂಡಿದ್ಯಾ ಕಲಿತದಲ್ಲ, ಕಾರಣವೇನು? ಸ್ವಾಮಿ ಮಧ್ಯ ದಾರಿ ಬೆಳಗ್ಗೆ ಬರುವಾಗ ಮೈ ನೆರೆದಿವಿ, ನೀವು ಸ್ನಾನ ಮಾಡಲಿಲ್ಲ ಸ್ವಾಮಿ. ಪಾಪಿ ಮೇಷ್ಟರು ಅವನು ಅಂಗಂದಂತ ಮಾತ ಕೇಳಕಂಡ ತಂದಾನೆ ತಂದನ ನಾಲ್ಕು ಗಂಟೆಗೆ ಬುಡೋ ಇದಕೋಲ ತಂದನ ಅವನು ಹನ್ನೆರಡು ಗಂಟೆಗೆ ಬುಟ್ಟೆ ಬುಟ್ಟನು ಹನ್ನೆರಡು ಗಂಟೆಗೆ ಬಿಟ್ಟವನೇ ಹೆಣ್ಣು ಮಗಳನ್ನ, ನಾಲ್ಕು ಗಂಟೆ ಬಿಡಿಸ್ಕೊಳ ಹನ್ನೆರಡು ಗಂಟೆಗೆ ಬಿಟ್ಟು ಬಿಟ್ರು ಮೇಷ್ಟ್ರು. ಹೆಣ್ಣು ಮಗಳು ಯಾಕೋ ನಮ್ಮ ಗುರುಗಳು ಇವತ್ತು ಹೊತ್ತು ಮುಂದ ಬಿಟ್ಬಿಟ್ಟವ್ರೆ. ಯಾಕೆ ಅಂದ್ರೆ ಹೆಣ್ಣು ಮಗಳು ಹೊತ್ತು ಮುಂದ ಮನೆ ಗೊಂಟುಗಳಿಂತ ನನ್ನ ಮುಂದ ಬಿಟ್ಬಿಟ್ಟವ್ರೆ ಅಂತೇಳಿ ಹೆಣ್ಣು ಮಗಳು ನೂರು ಮಂದಿ ಹುಡುಗರ ಜೊತೆಲಿ ಅರಮನೆಗೆ ಬರ್ತಿದ್ರಂತೆ. ಬರುವಾಗ ಪಾಪಿಯ ಮೇಷ್ಟ್ರು ಬಾಕ್ಲಲ್ಲಿ ಕಂಡು ಏ ನೀಲವೇಣಿ ಬಾಯಿಲೆ ಅಂತ ಹಿಂದಕ್ಕೆ ಕರೆದವನೇ. ಹೆಣ್ಣು ಮಗಳು ಯತ್ನ ಮಾಡಿದ್ರಂತೆ, ಯಾಕೋ ನಮ್ಮ ಗುರುಗಳು ಹಿಂದೆ ಕರಿತವರೆ, ಏನೋ ಒಂಟಿಯಾಗಿ ಕರೆದು ಒಳ್ಳೆ ಬುದ್ಧಿ ಹೇಳಕ್ಕೇನೋ ಕರಿತವರೆ ಅಂತೇಳಿ ಹಿಂದೆ ಬಂದ್ರು ಹೆಣ್ಣು ಮಗಳು. ಏನು ಸ್ವಾಮಿ, ಬಾರ್ಲಾ ಎಣ್ಣೆ ನೀಲವೇಣಿ ಅಂತೇಳಿ ಅವನು ಮೆಲ್ಲ ಮೆಲ್ಲಗೆ ಒಳಕ್ಕೆ ಕರೆದನು ಬಾಕು ಬಾಕಲ ಹಾಕುತ್ತಾನಲ್ಲ ತಂದನ್ನ ಅವನು ಕಿಟಕಿ ಬಾಕಲ ಒಜ್ಜೋತಾನಲ್ಲ ತಂದಾನೆ ತಂದನ್ನ ಏ ನೀಲವೇಣಿ ಮಂಟಕ ಬಾರಲೆ ತಂದನ್ನ ತಾನೆ ತಂದನ್ನ ತಂದಾನೆ ತಂದನ್ನ ಏ ಎಣ್ಣೆ ಮೇಲೆ ಮೇಲೆಗೆ ಒಳಾಕಿ ಕರೆದಿ ಬಾಕು ಬಾಕಲುಗಳೆಲ್ಲ ಹಾಕಿಬಿಟ್ಟು ಪಾಪಿಯ ಮೇಷ್ಟ್ರು ಮಂಚು ಬಾರ್ಲ ಎಣ್ಣೆ ಅಂತ ಹೆಣ್ಣು ಮಗಳು ನೀಲವೇಣಿನ ಕರೆಯುವಾಗ ಸತ್ಯವಂತ ಹೆಣ್ಣು ಮಗಳು ಸ್ವಾಮಿ ತಿಳಿದ ಮಾತನಾಡ್ತಾ ಇದ್ರು ತಿಳಿದ ಮಾತನಾಡ್ತಾ ಇದ್ರು ಗುರುವೆ ಲೇ ನೀಲವೇಣಿ ನಾನು ತಿಳಿದ ಮಾತನಾಡ್ತಾ ಇರೋದು ಮಂಚು ಬಾರ್ಲ ಎಣ್ಣೆ ಸತ್ಯವಂತ ಹೆಣ್ಣು ಮಗಳು ಇರ್ತವಳು ಹಾಗ ದುಃಖ ಮಾಡಿಕೊಂಡು ಸ್ವಾಮಿ ತಂದೆ ನೀವು ಮಗಳು ನಾನು ಮಗಳ ಮಂಚಕ್ಕೆ ಕರೆಯಾಲಬೋದೆ
ಮಂಚಕ್ಕೆ ಕರೆದಾರೆ ನೀವು ನಾಳೆ ಹುಟ್ಟಿದ ಮಕ್ಕಳು ಉದಿಯಾಗೋದಿಲ್ಲವೇ ಸ್ವಾಮಿ. ಗುರುವೇ, ತಂದೆ ನೀವಾಗಬೇಕು, ಮಗಳು ನಾನಾಗಬೇಕು. ಮಗಳ ಮಂಚಕ್ಕೆ ಕರೆದರೆ ನಾಳೆ ಹುಟ್ಟದ ಮಕ್ಕಳು ಉಸಿ ಬಿತ್ತದ ಬೇಳೆ ಬೆಂದೋಗೋದಿಲ್ವೇ ಸ್ವಾಮಿ? ಏ ನಿಲ್ಬೇಣಿ, ನನ್ನ ತಂದೆಗಿಂದೆ ಅನ್ನಲ ಬೇಡಣ್ಣೆ, ತಂದೆಗಿಂದೆ ಅನ್ನಲ ಬೇಡಣ್ಣೆ. ನಿಮ್ಮ ತಂದೆಗೆ ನಾನು ಅಳಿಯ ಆಗಬೇಕು. ಶಂಕರ ಶಂಕರ ಮಹಾದೇವಲಿಂಗ ಮಾಯಿ ಶಂಕರ ತಂದೆಗಿಂದೇನೆ ಬೇಡ, ನಿಮ್ಮ ತಂದೆಗೆ ನಾನು ಒಳಿ ಹಾಕಬೇಕು ಕಳ್ಳ ಎಣ್ಣೆ. ಹಾಗೆ ಶಕ್ತಿವಂತ ಎಣ್ಣೆ ಮಗಳು ಸ್ವಾಮಿ. ಅಣ್ಣ ನೀವು ತಂಗೆ ನಾನು, ತಂಗಿನ ಮಂಚಕ್ಕೆ ಕರೆಯಬೋದೆ ಕರೆದಾರೆ ನೀವು. ನಾಳೆ ಬಿತ್ತಿದ ಬೆಳೆಯೋ ಬೆಂದೋಗದಿಲ್ಲವೇ ನೀವಾಗಬೇಕು, ತಂಗಿ ನಾನಾಗಬೇಕು. ತಂಗಿನ ಮಂಚ ಕರೆದರೆ ನಾಳೆ ಕಲಿಗದಲ್ಲಿ ಹುಟ್ಟದ ಮಕ್ಕಳು ಸೇತುವೆ ಬಿತ್ತದ ಬೆಳೆ ಬೆಂದೋಗ್ಬಿಡುತ್ತದೆ. ನಾಮದೇವರಿಗೆ ನಾಮಧರಣೆ ಆಗುದಿಲ್ಲ, ಲಿಂಗದೇವರಿಗೆ ಲಿಂಗಧರಣೆ ಆಗುದಿಲ್ಲ, ಗೌನಲ್ಲಿ ಗರ್ಭ ಕತ್ತರಿಸಿ ಕೆಳ ಬೀಳುತ್ತದೆ ಸ್ವಾಮಿ. ಲೇ ಎಣ್ಣೆ, ನನ್ನ ಅಣ್ಣ ಗಿಣ್ಣ ಅನ್ನಲ ಬ್ಯಾಡೆಣ್ಣೆ, ಅಣ್ಣ ಗಿಣ್ಣ ಅನ್ನಲ ಬ್ಯಾಡೆಣ್ಣೆ. ನಿಮ್ಮಣ್ಣನಿಗೆ ನನ್ನ ಭಾವ ಕಾಣೆಣ್ಣೆ, ಅಣ್ಣಾಗಿಣ್ಣನ ಬೇಡ, ನಿಮ್ಮ ಅಣ್ಣನಿಗೆ ನನ್ನ ಭಾವ ಆಗ್ಬೇಕು. ಕಳ್ಳ ಎಣ್ಣೆ ಮಂಚ ಬಾರ್ಲ ಎಣ್ಣೆ ಅಂದಾನೆ ಮೇಷ್ಟ್ರು. ಹಾಗ ಹೆಣ್ಣು ಮಗಳು ಸ್ವಾಮಿ, ಗುರುವ ನೀನು ಶಿಷ್ಯಳು ನಾನು, ಆ ಶಿಷ್ಯಳ ಮಂಚಕ್ಕೆ ಕರಿಬೋದೆ ಸ್ವಾಮಿ? ಏ ನೀಲವೇಣಿ, ನನ್ನ ಗುರು ಗಿರುವನ್ ಬೇಡ, ನಾನು ಗುರು ಬಿಟ್ಟಿಲ್ಲ ಬಂದಿವನಿಂದ ಮೇಷ್ಟ್ರು. ಮಂಚ ಬಾರ್ಲ ಎಣ್ಣೆ ಸ್ವಾಮಿ, ನಾನು ಹುಟ್ಟಿದ ಸೀರೆ ಅಳಿಯಲಿಲ್ಲ, ನನ್ನ ಮುಟ್ಟಿನ ಮೈಯ ಅಳಿಯಲಿಲ್ಲ,
ನನ್ನ ಹುಟ್ಟಿದ ಸೀರೆ ಅಳಿಯಲಿಲ್ಲ ಸ್ವಾಮಿ, ನನ್ನ ಮುಟ್ಟಿನ ಮೈಯ ತೊಳೆಯಲಿಲ್ಲ, ಮುಟ್ಟಬ್ಯಾಡಿ ಎಣ್ಣ ಜಲಮವ ಸ್ವಾಮಿ, ಮುಟ್ಟಬೇಡಿ ಸ್ವಾಮಿ ನನ್ನ ಹೆಣ್ಣು ಜಲಮನ ಅಂದಾಗ, ಏ ನಿಲ್ವೇಣಿ ನೀರ ಇಲ್ಲಿಗೆ ತಂದ್ಕೊಡ್ತೀನಿ ಸ್ನಾನ ಮಾಡಿಕೊಂಡ ಪಾಪಿ ಮೇಷ್ಟ್ರು. ಆಗ ಹಾ ಹೆಣ್ಮಗ್ಳು ಹೇಳ್ತಾವಳಿ, ಸ್ವಾಮಿ ಇವತ್ತು ಅರಮನೆಗೆ ಹೋಗಿ ನಾನು ಸ್ನಾನ ಮಡಿಗಳನ್ನ ಮಾಡ್ಕೊಂಡು ಮಡಿ ಸೀರೆಗಳನ್ನು ಉಟ್ಕೊಂಡು ಸ್ನಾನ ಮಡಿಗಳನ್ನ ಮಾಡಿ ಮಡಿ ಸೀರೆ ಉಟ್ಟಿ ಆದ್ರೆ ಹಾಲುವನ್ನ ಅಡಿಗೆ ಮಾಡಿ ನಾನು ಊಟ ಮಾಡಿಕೊಂಡು ನಿಮಗೂ ಹಾಲುವನ್ನ ಮಡಿಕೊಂಡಿರ್ತೀನಿ. ಇವತ್ತು ರಾತ್ರಿ 12 ಗಂಟೆಗೆ ಬಂದು ಬಾಕಲ್ ತಟ್ಟಿಬಿಟ್ರೆ ಬಾಕಲ್ ತೆಗೆದು ಬಿಡ್ತೀನಿ ಸ್ವಾಮಿ, ಮಂಚಿ ಬಂದ್ಬಿಡೋರಿ, ಇವಾಗ ನನ್ನ ಕಳಿಸ್ಕೊಡಿ ಅಂದ್ರು. ಏ ಎಣ್ಣೆ, ನಿನ್ನ ಎಣ್ಣಿನ ಮಾಯಗಳನ್ನ ಮಾತ್ರ ನಾನು ಒಪ್ಪಿಕ ಆಗುದಿಲ್ಲ, ಆಗಿದ ಮೇಲೆ ನನಗೆ ಬಲಗೈ ಭಾಷೆ ಕೊಡೊಂದ ಪಾಪಿ ಮೇಷ್ಟ್ರು. ಶಕ್ತಿವಂತ ಹೆಣ್ಣ ಮಗಳು ಪಾಪಿ ಮೇಷ್ಟರ ಕೈಯನ ಮೇಲೆ ನನ್ನ ಕೈಯ ಮಡಗಿದರೆ ಎಷ್ಟೋ, ನನ್ನ ಮೈಯ ಕೊಟ್ಟರು ಅಷ್ಟೇ ಅಲ್ಲವೇ ಶಂಕರ, ಶಂಕರ ಪಾಪಿ ಪಾಪಿ ಮೇಷ್ಟ್ರ ಕೈನ ಮೇಲೆ ಕೈ ಮಡಗಿದರೆ ಎಷ್ಟೋ, ನನ್ನ ಮೈ ಕೊಟ್ಟರು ಅಷ್ಟೇ ಅಲ್ಲವೇ ಅಂತೇಳಿ ಹೆಣ್ಮಗಳು ದುಃಖ ಮಾಡಿಕೊಂಡು, ಸ್ವಾಮಿ ನಾನು ಮುಟ್ಟಿನ ಮೈನ ಭಾಷೆ ಮಾತ್ರ ನಿಮಗೆ ಖಂಡಿತವಾಗಲು ಕೊಡುದಿಲ್ಲ ಸ್ವಾಮಿ, ಆದ್ರೆ ನಿಮ್ಮ ಪಾದ ಸಾಕ್ಷಾಣಗನ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಕಲಸಂತ ಗುರುಗಳಿಗೆ ಮಾತ್ರ ಯಾರು ಸುಳ್ಳು ಹೇಳಬಾರದಂತೆ, ಪ್ರಾಣವೋಗ ಸೋಮುಖದಲ್ಲ ಮಾತ್ರ ಒಂದು ಮಾ ಸುಳ್ಳು ಹೇಳೇ ಹೇಳಬೇಕು, ಆದ್ರೆ ಸುಳ್ಳು ಹೇಳಿದ್ರೆ ಈಗಿನ ಕಾಲದಲ್ಲಿ ಇಟ್ಟೇ ಇಲ್ಲ. ಆಗ ಸತ್ಯವಂತ ಹೆಣ್ಣ ಮಗಳು ಆ ಇದೇ ಕಲಸವಂತ ಗುರುಗಳಿಗೆ ಸುಳ್ಳು ಹೇಳ್ಬಿಟ್ಟು ಅರಮನೆಗೆ ಬಂದವರೇ, ಸ್ವಾಮಿ ಇವತ್ ರಾತ್ರಿ 12 ಗಂಟೆಗೆ ನಾನು ಮಂಚಿ ಬಂದ್ಬಿಡೋರಿ, ಇವತ್ತು ರಾತ್ರಿ 12 ಗಂಟೆ ಬಂದ್ಬಿಡಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಹಾಗ ಹೆಣ್ಮಗಳು ಅರಮನೆಗೆ ಬಂದು ತನ್ನತ್ತೆ ಪದ್ಮಾವತಿಯ ಜೊತೆ ಬೆಳಗ್ಗೆ ಹೇಳಿಲ್ವಂತೆ, ಒಂದ್ ಚೀಟಿ ಬರ್ದಿ ತಲೆ ಸೀನ್ ಮಾಡಿಕೊಂಡು ನಿದ್ರೆ ಮಾಡ್ತಿದ್ರು. ನಿದ್ರೆ ಮಾಡುವಾಗ ಪದ್ಮಾವತಿ ಆದವಳು ಆ ಚೀಟಿನ ಎತ್ಕೊಂಡು ಹೋದ್ ನೋಡಿ, ಓಹೋ ಈ ನೀಲವೇಣಿ ಮೈನರದವರಲ್ಲ ಅಂತೇಳಿ ಆ ಹೆಣ್ಮಗಳಿಗೆ ಸ್ನಾನ ಮಡಿಗಳನ್ನು ಮಾಡಿಸಿ ಮಡಿ ಸೀರೆಗಳನ್ನ ಉಟ್ಟಿಸಿ ಹಾಲುವನ್ನ ಅಡಿಗೆ ಮಾಡಿ ಆ ಹೆಣ್ಮಗಳಿಗೆ ಹಾಲುವನ್ನ ಊಟ ಕೊಟ್ಟು ತನ್ನ ಗಂಡನಿಗೆ ಊಟಗಳನ್ನ ತಕ್ಕೊಂಡು ಮ್ಯಾಗಲಂಚಿಸ್ತಿ ಹೋಗಿದ್ದಾಳೆ. ಸತ್ಯವಂತ ಹೆಣ್ಮಗಳು ನೀಲವೇಣಿ ಕೆಳಗಲಂಚಿಸ್ತಿ ಒಳಗೆ ಸೇರ್ಕೊಂಡ್ರು, ಆದ್ರೆ ಅಣ್ಣಾಜಿಗೆ ಮ್ಯಾಗಲಂಚಿಸ್ತಿ ಒಳಗೆ ಸೇರ್ಕೊಂಡ್ರಂತೆ. ಆಗ ಈ ಪಾಪಿ ಮೇಷ್ಟ್ರಾದವನು ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ನೀಲವೇಣಿ ಮನೆಗೆ ಹೋಗ್ಬೇಕಂತೇಳಿ ಪಾಪಿ ಮೇಷ್ಟ್ರು ತನ್ನ ಹೆಡ್ತಿ ರಾಮಾಯಿ ಕರೆದ ಬುದ್ಧಿ ಹೇಳ್ತವನೆ, ಲೇ ರಾಮಾಯಿ ಏನ್ ಸ್ವಾಮಿ ಇವತ್ತು ನಮ್ಮ ಮೇಷ್ಟ್ರುಗಳೆಲ್ಲ ಸೇರಿ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇಟ್ಕೊಬಿಟ್ಟಿದೀವಿ, ಎಲ್ಲ ಮೀಟಿಂಗ್ ಹೋಗ್ಬೇಕು ಹಣೆ ಇವತ್ತು ಅಂದ. ಸ್ವಾಮಿ ಅಡಿಗೆ ಮಾಡ್ತೀನಿ, ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ರಿ, ನಿಧಾನ ಮಾಡ್ರಿ ಎಂದು ಹೇಳ್ತಿ. ನೋಡಿ ನಿನ್ನ ರಾಗಿ ಮುದ್ದೆ ಯಾರಿಗೆ ಬೇಕು ಅಲ್ಲಿ ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ, ನಮ್ಮ ಮೇಷ್ಟ್ರಿಗಳೆಲ್ಲ ಸೇರಿ ಸಂಬಳ ದುಡ್ಡಲ್ಲಿ 25-25 ಇಟ್ಕೊಬಿಟ್ಟವ್ರೆ, ಆದ್ರೆ ಅಲ್ಲಿ ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಏನೇನು ಅಡಿಗೆ ಅಂದ್ರೆ ಕಪಾರ್ ಸಿಂಗಿ ಮಲಾರ್ ಉಂಡೆ ಅಯ್ಯಪ್ಪ ದಿಮ್ದಿರ್ಗ ಜಿರ್ಕುಲ್ ರೊಟ್ಟಿ ಇಂತವೆಲ್ಲ ಮಾಡ್ತಾರೆ, ಅಲ್ಲ ಚಿರೋಟಿ ಚಿರೋಟಿ ಮಾಡ್ತಾರೆ. ನಾನು ಇಲ್ಲಿ ಉಣ್ಕೋ ಹೋದ್ರೆ ಅಲ್ಲಿ ಮಿಕ್ಕೋಯ್ತದೆ, ನಾನು ಅಲ್ಲಿಗೆ ಹೊಂಟೈತೀನಿ ಅಂದ ಮೇಷ್ಟ್ರು. ಅಯ್ಯ ಕೋಟು ಪ್ಯಾಂಟ್ ಅನ್ನ ಹಾಕೊಂಡ ಕೈಯಲ್ಲೊಂದ ಬ್ಯಾಟ್ರಿ ಹಿಡ್ಕಂಡ ಎಡಗೈಗೊಂದ ವಾಚ ಕಡ್ಕಂಡ ಮೇಷ್ಟ್ರು ವಾಚ್ ಕಟ್ಕಂಡ ಬ್ಯಾಟ್ರಿ ಹಿಡ್ಕಂಡ ಕೋಟ್ ಪ್ಯಾಂಟ್ ಹಾಕಂಡ ಹಾಕಂಡು 90 ವರ್ಷದ ಮುದುಕ ಅಯ್ಯ ಮಡಕೆಯ ಮಸಿಯನ್ನ ಪರಪರನೆ ಕೆರಿತಾನೆ ತಂದನ್ನ ತಾನ ಒಂದು ಸೇರು ಎಣ್ಣೆ ತೆಗೆಯೋ ತಾನೆ ತಂದನ್ನ ತಾನ ಅಯ್ಯ ಒಂದು ಸೇರು ಎಣ್ಣೆ ತೆಗೆಯೋ ತಾನೆ ತಂದನ್ನ ತಾನ ಮಡಕೆ ಮಸಿಗಳನ್ನ ಪರಪರನೆ ಕೆರೆದಿ ಒಂದು ಸೇರು ಎಳ್ಳೆಣ್ಣೆಗಳನ್ನ ತೆಗೆದು ಎಲ್ಲ ಕಲಸ್ಬಿಟ್ಟದೇನೆ
ಗಡ್ಡ ಮೀಸೆ ತಲೆಗಳಿಗೆಲ್ಲ ಡ್ರೆಸ್ಸಿಂಗ್ ಮಾಡ್ಕೊಂಡಂತೆ ಮೇಷ್ಟ್ರು. 90 ವರ್ಷದ ಮುದುಕ 12 ವರ್ಷ ಹುಡುಗ ಆಗೋಗ್ಬಿಟ್ಟ. 12 ವರ್ಷ ಹುಡುಗ ಆಗಿ ಲೇ ರಾಮಾಯಿ ನೋಡು, ನಾನು ಇವತ್ತು ಬೆಂಗಳೂರಿಗೆ ಮೀಟಿಂಗ್ ಹೋಗ್ಬೇಕು. ನಮ್ಮೂರಲ್ಲಿ ಆಳ್ಬಿದ್ದೋ ಪೋಲಿ ನಾಯಿ ಜಾಸ್ತಿ ಒತ್ತುಗಳಿಗೆ ಇಲ್ಲದೆ ನುಗ್ಬಿಡ್ತವೆ, ಮನೆ ಕಡೆ ಜಾಪನ ಅಂದ. ಎಡ್ತಿಗೆ ಬುದ್ಧಿ ಹೇಳ್ಬಿಟ್ಟು ಮೇಷ್ಟ್ರು ಗುಂಟು ಕುದುರೆ ಮ್ಯಾಲ ಕುಂದ್ಕೊಂಡು, ಅಯ್ಯ ಕುದುರೆ ಮ್ಯಾಲಕ್ಕೆ ಆರಿಸಿದ ನಿಲ್ವೇಣಿ ಮನೆ ತಾಕೆ ಬರ್ತಾನೆ. ಕುದುರೆ ಮ್ಯಾಲೆ ಕಾರಿಸಿದ ನೀಲ್ಬೇಡಿ ಮನೆ ತಗ ಬಂದ ಊರಿಗೆಲ್ಲ ಪಟ್ಟಣಕ್ಕೆ ಕಟ್ಟ ಕಡೆ ಬೆಳಗ್ಗೆ ಕುದುರೆನ ಕಟ್ಟಾಕ್ಬಿಟ್ಟು ಮೇಷ್ಟ್ರು ಮಾಡಿ ಸುತ್ತ ಮೂರು ಸುತ್ತ ಬಂದ. ಮಾಡಿ ಮ್ಯಾಲಕ್ಕೆ ಕಲ್ಲೊಡದ, ಲೇ ನೀಲ್ಬೇಡಿ ನಾನು ಕಣೆ ಮೇಷ್ಟ್ರು ಬಾಗಿಲು ತೆಗಿ ಎಂದ. ಮೇಷ್ಟ್ರು ಕೂಗಿದ, ಕೂಗನ ಕೇಳ ಕಂಡು ಎಣ್ಣ ಮಗಳು ಗೊಳಗೊಳನೆ ದುಃಖ ಮಾಡುವಳ್ಳಮ್ಮ. ಪಾಪಿಯ ಮೇಷ್ಟ್ರೋ ಇಲ್ಲಗ ಬಂದವನೇ, ಯಾವ ಬಾಕಾಲ ಮುರುದಾನ ಕಾಣೆ. ಮೇಷ್ಟ್ರು ಇಲ್ಲಿಗೆ ಬಂದವನೇ, ಯಾವ ಬಾಕಲ ಮುರುದನೋ ಯಾವ ಕಿಟಕಿಯನು ಜನೋ ಕಾಣೆ ಅಂತೇಳಿ ಹೆಣ್ಮಗಳು ದುಃಖ ಮಾಡುವಾಗ ಮೇಷ್ಟ್ರು, ಅಯ್ಯ ಮಾಡಿ ಸುತ್ತ ಮೂರು ಸುತ್ತ ಬರ್ತಾನೆ, ಮಾಡಿ ಸುತ್ತ ಮಾಡಿ ಮೇಲಕ್ಕೆ ಕಲ್ಲ ಒಡೆದವನೇ, ಬ್ಯಾಟ್ರಿ ಇಡದೆ ಲಾಟ್ರಿ ಒಡೆದವನ, ವಾಚ್ ಕಟ್ಟಿ ಲೋಕೆ ತೋದ. ಬೆಳಗಾನ ಆದ್ರೆ ಕುಟುಕುಲ್ ಮಳೆ ಅವನ ಅದೃಷ್ಟಕ್ಕೆ ನೆನಕಂಡು ಬ್ಯಾಟ್ರಿ ಹಿಡಿದಿಲ್ಲ ಆಟ್ರಿ ಹೊಡ್ಕೊಂಡ ವಾಚ್ ಕಟ್ಟಿ ಲೋಚೆ ಅದೋದ ಮೇಷ್ಟ್ರು. ಬೆಳಗಾನ ನೀಲಿವೇಣಿ ಮನೆ ಸುತ್ತ ನೀಲಿವೇಣಿ 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 ಅಂತೇಳಿ ಕೂಕೊಂಡು ತಿರ್ಗ್ತವನೆ. ಆದ್ರೆ ಈ ಮಡಿಕೆ ಮಸಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದುದ್ಕು, ಈ ಬೆಳಗಾನ ಈ ಕುಟುಕುಲ್ ಮಳೆಯಲ್ಲಿ ನೆಂದುದಕ್ಕೂ ಈ ಮೇಷ್ಟ್ರು ಕೆಂಪಟ ಕೆಂಪ ಕಾಗೋದ. ಆಗೇನಾಯ್ತು ಅಂದ್ರೆ ಕೋಳಿ ಕೊಕ್ಕೊಕ್ಕೋ ಅಂತ ಕಣ್ಣಣ್ಣ, ನೀಲಿವೇಣಿ ಇವತ್ತು ನನಗೆ ಮೋಸ ಮಾಡಿದಿ, ಆದ್ರೆ ನಿಮ್ಮಣ್ಣ ಪಂಚಾಂಗಕ್ಕೆ ನನ್ನ ಹತ್ರಕ್ಕೆ ಬರಬೇಕು ಎಲ್ಲೇ ಹೋದ್ರು. ಆವಾಗಲಾದ್ರೂ ಕೂಡ ಪಂಚಾಂಗದಲ್ಲಿ ಸುಳ್ಳೇಳಿ ನಿನ್ನ ಕಾಡುಗೊರ್ಚಿ ಕಾಡ್ನೆಲ್ಲಾರು ನಿನ್ನ ಮಂಚ ಹತ್ತಿ ನಾನು ಅಂತೇಳಿ ಮೇಷ್ಟ್ರು ಕುಂಟು ಕುದುರೆ ಮ್ಯಾಲ ಕುಂದ ಕಂಡು ಅರಮನೆಗೆ ಬರುವಾಗ ತನ್ನ ಅರಮನೆ ಬೆಳಗ್ಗೆ ತನ್ನ ಎಡತಿ ರಾಮಬಾಯಿ ಆದವಳು 13 ಮಕ್ಕಳಿಗೂ ಒಂದು ಬುದ್ಧಿ ಹೇಳವಳೆ. ನೋಡ್ರಪ್ಪ ಮಕ್ಕಳ, ನಿಮ್ಮ ತಂದೆ ಇಲ್ದಿರುವಂತ ಟೈಮ್ ಈಗ, ಆದ್ರೆ ಎಲ್ಲೋ ಮೀಟಿಂಗ್ ಹೋಗವ್ರೆ ನಿಮ್ಮ ತಂದೆ. ಆದ್ರೆ ಪರಮಾತ್ಮ ಅರ್ಧ ರಾತ್ರಿ ಗಂಟ ನೀವೆಲ್ಲ ಮನಿ, ಆದ್ರೆ ನಾನೆಲ್ಲ ಮನಿ ಕತ್ತೀನಿ ನೀವೆಲ್ಲ ಕಾಯ್ಕೊಂಡು ಕುಂತ್ಕೊಳ್ರಿ ಅಂತೇಳಿ ಅರ್ಧ ರಾತ್ರಿ ಗಂಟ ಇವಳು ಮನಿ ಕಂಡ್ಲು 13 ಮಕ್ಕಳು ಕಾಯ್ಕೊಂಡು ಕುಂತ್ಕೊಂಡು. ಅರ್ಧ ರಾತ್ರಿ ಮೇಲೆ
ಇವಳು ಕಾಯ್ಕೊಂಡು ಕುಂತ್ಕೊಂಡು ಮಕ್ಕಳುಗಳೆಲ್ಲ ಮನಿಕೊಂಡು ಬಂತೆ. ಈ ಗಂಡ ಆದವನು ಏನ್ ಮಾಡ್ದ, ಅಷ್ಟೊತ್ತಾಗಲಿ ನೀವು ಹೋಗಿ ಲೇ ರಾಮಬಾಯಿ ಬಾಕಲ್ ತೆಗಿಯೇ ಅಂತೇಳಿ ತನ್ನ ಹೆಡ್ತೀನಿ ಕರಿವಾಗ ತನ್ನ ಗಂಡಂದನೆ ಸಿಕ್ಲಿಲ್ಲ ಇವಳಿಗೆ. ಹದಿಮೂರವ್ರ ಮಕ್ಕಳನ್ನ ಎಬ್ಬರ್ಸ್ಬಿಡ್ಲೆ ಕಣ್ಣಣ್ಣ. ಲೇ ನಿಂಗ ಕೆಂಪ ಪುಟ್ಟ ಎದ್ದೋಡ್ರ, ಯಾವ್ದು ಆಳ್ ಬಿದ್ದು ಇಷ್ಟೊತ್ತಾಗಲೇ ಪೋಲಿ ನಾಯಿ ಬಂದ್ಬಿಟ್ಟದೆ. ಆ ಮಕ್ಕಳುಗಳೆಲ್ಲ ಏನ್ ಮಾಡಿದ್ರು ಗೊತ್ತೆ, ದೊಣ್ಣೆ ಬೆಟ್ಕೊಳ್ಳು ಕಸಿನ ಪರಕೆ ಏನೇನು ಆಯ್ದ ಮುಸ್ತಾಪ ಎಲ್ಲ ಎತ್ಕೋಬಿಟ್ರು. ಲೇ ನಾನು ಕಾಣೆ ನಿನಗೆ ಗಂಡ ಅಂದ. ಹಾಗ ಆ ಗಂಡನ ಮಕ್ಕಳನ್ನ ನೋಡಿದಾಗ ಇವಳು ಇವಳಿಗೆ ಒಂಥರ ಭಯ ಬಂದ್ಬಿಡ್ತು. ಅಯ್ಯ ಅಂಗೋದ ನನ ಗಂಡ ಹಿಂಗಾಗಿದ್ದೀರಲ್ಲೋ ತನ್ನ ತಾಣ. ಆಹಾ ತಂದನ್ನ ತಾನ ತಾನಂದೇ ನಾನ ಕಾಣ್ರಿ ಹಂಗಾಗಿದನ ಅಂತೆ ಚೆನ್ನಾಗ್ ಓದ್ ನನ್ನ ಗಂಡ ಹಿಂಗಾಗಿ ಬಂದಿದ್ದೀರಲ್ಲ ಯಾಕ್ರಿ ಅಂತ ಕೇಳಿದ್ಲು. ಹೇ ರಾಮಾಯಿ ಆಮೇಲೆ ಹೇಳ್ತೀನಿ ಯಾಕರಾಗ್ಲಿ, ಮೊದಲು ಏನಾರ ವಸಿ ಹೊಟ್ಟೆಗಿದ್ರೆ ಕೊಡೆ. ಯಾಕ್ರಿ ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ ಬೆಂಗಳೂರಲ್ಲಿ ಮೀಟಿಂಗ್ ಅದೇ ಅಂತ ಹೋದ್ರಲ್ಲ, ಯಾಕೆ ಒಳ್ಳೊಳ್ಳೆ ಅಡಿಗೆ ಮಾಡ್ಲಿಲ್ವೆ ನೋಡೇ ರಾಮಾಯಿ. ನಾನು ಚಾಮುಂಡಿ ಎಕ್ಸ್ಪ್ರೆಸ್ ರೈಲೇ ಹೋಗುವಾಗ, ಚಾಮುಂಡಿ ಎಕ್ಸ್ಪ್ರೆಸ್ ಮಧ್ಯದಾರಿಲೇ ಪಂಚಾರ ಗೊಯ್ತೋ ಶಂಕರ ಶಂಕರ ಮಹಾದೇವಲಿಂಗ ಮಾಯಿ ಶಂಕರ. ಚಾಮುಂಡಿ ಎಕ್ಸ್ಪ್ರೆಸ್ ರೈಲಲ್ಲಿ ಹೋಗುವಾಗ ಮಧ್ಯದಾರಿಲಿ ಪಂಚರ ಆಗೋಯ್ತಾನೆ, ಹೋಗ್ಲಿಲ್ಲ ಮೀಟಿಂಗ್ ಹಿಂದಕ್ಕೆ ಬಂದ್ಬಿಟ್ಟೆ, ಏನಾರ ಹಸಿ ಹೊಟ್ಟೆಗಿದ್ರೆ ಕೊಡೆ ಅಂದ. ಹೋಗಿ ಮಡಕೆ ನೋಡಿದ್ಲಂತ ಹೆಡತಿ ರೀ, ಯಾವತ್ತೂ ನೋಡ್ರಿ ನಮ್ಮನೇಲಿ ಎರಡು ಮುದ್ದೆ ಇಟ್ಟು ಮುನ್ಸ್ಕೊಳ್ಳೋದ್ ಇವತ್ತೇ ಮುನ್ಸ್ಕೊಬಿಟ್ಟದೆ ಅಂದ್ರೆ ಅಳಸ್ಕೊಬಿಟ್ಟದೆ ಕಾಣ್ರಿ ಏನ್ಲು. ಅಯ್ಯೋ ಅಳಸ್ಕೋ ಪಳಸೋ ನಮ್ಮ ಮನೆ ಬಡಸ್ತಾನ ಯಾವ್ದೋ ಕೊಡೆ ಅಂದ. ಇಲ್ಲಿ ಪದ್ಮಾವತಿ ಆದವಳು, ಸ್ವಾಮಿ ಆದ್ರೆ ನಿನ್ನ ತಂಗಿ ಮೈ ನೆರೆದಿರುವಂತೆಗಳಿಗೆ ಒಳ್ಳೆಗಳಿಗೆ ಕೆಟ್ಟಗಳಿಗೆ ಎಲ್ಲ ನನ್ನ ಪಂಚಾಂಗ ತೆಗಿಸಿ ನೋಡಿ ಸ್ವಾಮಿ. ಆಗ ಸೀತಾಳರಾಮ ಆದವನು, ಈ ಪಂಚಾಂಗ ಕೆಳಗೆ ಬರಬೇಕು ಅಂದ್ರೆ ಮೇಷ್ಟ್ರಿಕ್ಕೆ ಬರಬೇಕು ಕೋಡಿಗಳ ಮಟ್ಟಕ್ಕೆ. ಹಾಗ ಕೋಡಿಗಳ ಮಟ್ಟಕ್ಕೆ ಬರುವಾಗ ಸೀತಾಳರಾಮ ಆ ಸೀತಾಳರಾಮ ಬರೋದ ಮೇಷ್ಟ್ರು ನೋಡ್ಕೊಂಡ್ರಂತೆ. ಓಹೋ ಎಲ್ಲೋ ಅಣ್ಣನ ಜೊತೆ ಒಳಗೆ ಹೇಳ್ಬಿಟ್ಟವಳೆ ನೀಲಿವೇಣಿ, ಸೀತಾಳರಾಮ ಬರ್ತವನೇ. ಅಯ್ಯ ಒಡೆದು ತಾವೇ ಒಡೆಯೋ ತಾನಲ್ಲ, ಒಡೆದು ತಾವೇ ಒಡೆಯೋ ತಾನಲ್ಲ, ಗುದ್ದು ತಾವೇ ಗೊತ್ತು ತಾನಲ್ಲ, ಗಡಗಡ ನಡೆಗೆ ಗಂಜಲ ಉಡುತ್ತಾನೆ. ಲೇ ರಾಮಾಯಿ ಏನ್ ಸ್ವಾಮಿ, ಸೀತಾಳರಾಮ ಬರ್ತವನೆ ಮೇಷ್ಟ್ರು ಎಲ್ಗೋದ್ರು ಅಂತ ಕೇಳಿದ್ರೆಲ್ಲ ಇಲ್ಲ ಅಂತ ಹೇಳ್ಬಿಡು. ಯಾಕೆ ಸ್ವಾಮಿ ಏನ್ ಸಮಾಚಾರ? ಏನಿಲ್ಲ, ಆಮೇಲೆ ಹೇಳ್ತೀನಿ. ಸೀತಾಳರಾಮ ಬಂದು ಮೇಷ್ಟ್ರಿ ಎಲ್ಗೋದ್ರು ಅಂದ್ರೆ ಎಲ್ಲೋ ಇಲ್ಲ ಅಂತ ಹೇಳ್ಬಿಡು ಅಂದಾಗ ಇಸ್ಕೋಲ್ ಮನೆ ಬಾಗಿಲ್ ತೆಗೆದು ಬಿಡು, ಇವತ್ತು ಹುಡುಗರುಗಳೆಲ್ಲ ಬಂದವ್ರನ್ನ ಅವರವರೇ ಓದ್ಕೊಂಡು ಅವರವರೇ ಹೋಗು ಅಂತ ಹೇಳ್ಬಿಡು. ಇಸ್ಕೋಲ್ ಮನೆ ಹಿಂದ್ಗಡೆ ಒಂದು ಗೌಗೋಲ್ ಅದಲ್ಲ, ಆ ಗೌಗೋಲ್ ಹರಿಕೊಂಡು ನಾನು ಇಸ್ಕೋಲ್ ಮನೆ ಹಿಂದ್ಗಡೆ ಕುಂತ್ಕೊಬಿಡ್ತೀನಿ ಅಂದ ಮೇಷ್ಟ್ರು. ಹಾಗ ಪರಮಾತ್ಮ ಇಸ್ಕೋಲ್ ಮನೆ ಬಾಗಿಲ್ ತೆಗೆದು ಬಿಟ್ಟು ಹೋಗಿ ಈ ಮೇಷ್ಟ್ರು ಇಸ್ಕೋಲ್ ಮನೆ ಹಿಂದ್ಗಡೆ ಒಂದು ಗೌಗೋಲ್ ಹರಿಕೊಂಡ ಮೇಲೆ ಬಾಯಿ ಬಿಟ್ಕೊಂಡು ಕುಂತ್ಕೊಂಡ. ಆ ಊರಲ್ಲಿ ಒಂದು ಕರಿ ನಾಯಿ ಏನಪ್ಪ ಅಂದ್ರೆ ಯಾವತ್ತು ಆ ಗೌಗಲಿಗೆ ಉಚ್ಚೋಗ ಪಪ್ತಿ ಅಂತೆ. ಆಗ ಆ ಕರಿ ನಾಯಿ ಬಂದ್ಬಿಟ್ಟು ಮುಸ್ಕೊಂಡು ಮುಸ್ಕೊಂಡು ಬಂದು ಆ ಮೇಷ್ಟ್ರ ಬಾಯಿಗೆ ಸಲೀಸಾಗಿ ಉಚ್ಚ ಓದ್ಬಿಡ್ತು. ಆ ಮೇಷ್ಟ್ರು ನಾಯಿ ಉಚ್ಚಗಳನ್ನೇ ಕುಡ್ದಿ ಏನಪ್ಪ ಬೆಳಗಾನ ನಿದ್ದೆಗೆಟ್ಟಿದ್ದಕ್ಕು ಆ ಮೇಷ್ಟ್ರು ಅಳಸಿ ಊಟ ಮಾಡಿದ್ದಕ್ಕು ಆ ಎಳೆ ಬಿಸಿಲಿಗೂ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತಲ್ಲ. ಅಯ್ಯ ನಾಯಿ ಉಚ್ಚೆಯ ಕೊಡೋದಾನೋ ಕೊಚ್ಚುವನ ತಾನೇ ನಾಯಿ ಉಚ್ಚಗಳನ್ನ ಕೊಡದೆ ಕೊಚ್ಚು ಅಂತ ಹೇಳಿ ಶಂಕರ ಆ ಗೌಗೋಲ್ ಹರಿಕೊಂಡು ಅಲ್ಲೇ ನಿದ್ದೆ ಮಾಡ್ತವನೇ ಮೇಷ್ಟ್ರು.
ಸೀತಾಳರಾಮ ಬಂದು, ಎಲ್ರಮ್ಮ ಮೇಷ್ಟ್ರು ಎಲ್ಗೋದ್ರು, ಯಾಕಪ್ಪ ಎಲ್ಲೋ ಹೋಗೋರು, ಯಾರ ಕೈಲಾರ ಕೂಗಿಸ್ತೀರಿ, ಏನು ಸಮಾಚಾರ ಹೇಳು. ಏನಿಲ್ಲ, ನನ್ನ ತಂಗಿ ಮೈನರ್ ಇರುವಂತಗಳಿಗೆ ಒಳ್ಳೆಗಳಿಗೆ ಕೆಟ್ಟಗಳಿಗೆ ಪಂಚಾಂಗ ತೆಗಿಸ್ಬೇಕಂದ ಕಣ್ಣಣ್ಣ. ಮೇಷ್ಟ್ರು ಇಸ್ಕೋಲ್ ಮನೆ ಬೇಡ ಕುಂತಿದ್ದವ್ನು ಕೇಳಿಸ್ಕೊಬಿಟ್ಟ. ಆಹಾ ನಿಲ್ವೇಣಿ, ಈಗಲಾದ್ರೂ ನೀನು ಸುಳ್ಳು ಹೇಳಿ ಕಾಡುಗೊರ್ಸಿ ಕಾಡ್ನೆಲ್ಲಾರು ನಿನ್ನ ಮಂಚ ಹತ್ತಿನಂತೇಳಿ ಮೇಷ್ಟ್ರು ಆಗ ಬಳಸ್ಕೊಂಡು ಬಂದಿ. ಬಾರಪ್ಪ ಸೀತಾಳರಾಮ, ನಾನಿದ್ದೆ ಕಲಿಸ್ತಂತೆ ಹೆಣ್ಣು ಮಗಳು ಬಾ, ನಾನು ಪಂಚಾಂಗ ನೋಡ್ತೀನಂತೇಳಿ ಒಳಗೆ ಕರ್ಕೊಂಡೋಗಿ ಆ ಪಂಚಾಂಗದ ಬುಕ್ಕೆತ್ತಿ ಮುಂದ್ಗಡೆ ಮಡಿಕೊಂಡು ಪಂಚಾಂಗಗಳನ್ನು ನೋಡುವಾಗ ಹೆಣ್ಣು ಮಗಳು ಮೈ ನೆರೆದಿರುವಂತಗಳಿಗೆ ಭಾರಿ ಒಳ್ಳೆಗಳಿಗೆ ಬಂದುಬಿಡ್ತು. ಭಾರಿ ಒಳ್ಳೆಗಳಿಗೆ ಬಂದಾಗ ಅವನು ಅಳೆಯನ್ನ ತಿರಬೋತಾನಲ್ಲ, ಬಾರಿ ಕೆಟ್ಟಗಳಿಗೆ ಕಾಣೆಯೋ ತಂಗೆ ಮೈ ನೆರೆದಿರುವಂತೆಗಳಿಗೆ ಬಹಾರಿ ಕೆಟ್ಟಗಳಿಗೆ ಕಣಯ್ಯ. ನೀನು ಪಟ್ಟಣ ಪಾಳ್ಯಗಳೆಲ್ಲ ಕೆಳಕಂಡು ರಾಜ್ಯ ಕೋಶಗಳೆಲ್ಲ ಕೆಳಕಂಡು, ಆದ್ರೆ ನೀನು ಮಾನ್ಯರ ಮನೆ ಬಾಕ್ಲಿ ಸಂಬಳ ಗೇಯ್ಬೇಕು, ನಿನ್ನ ಹೆಡ್ತಿ ಮಾನ್ಯರ ಮನೆ ಬಾಕ್ಲ ಕಸ ಸುರಿಬೇಕಣ್ಣಪ್ಪ, ಬಹಾರಿ ಕೆಟ್ಟಗಳಿಗೆ ನಿನ್ ತಂಗೆ ಮೈ ನೆರೆದಿರುವಂತಗಳಿಗೆ ಎಂದರಂತೆ. ಸ್ವಾಮಿ ಅದೇನು ಸಾಂತ್ಕಾರ ಇಲ್ವೆ? ಅದೇ ಕಣಪ್ಪ ಸೀತಾಳರಾಮ, ನಾನಿದ್ದೆ ಕಲಿಸಿದ ಹೆಣ್ಣು ಮಗಳು ನನಗೆ ಹೇಳಕ್ಕೆ ಭಾರಿ ದುಃಖ ಬಂದಿದೆ ಎಂದ ಪಾಪಿ ಮೇಷ್ಟ್ರು. ಅದೇನು ಹೇಳಿ ಸ್ವಾಮಿ? ನೋಡಪ್ಪ ಪಟ್ಟಣ ಪಾಳ್ಯವೆಲ್ಲ ನೀನು ಉಳಿಸ್ಕೊಂಡು ನೀನು ನಿನ್ನ ಹೆಂಡತಿ ಯಾರ ಮನೆ ಒಳಗೆ ಸುಖವಾಗಿ ಬಹಳಾಟ ಮಾಡಬೇಕಾದ್ರೆ ನಿನ್ನ ತಂಗಿಗೆ ಕಣ್ಣಿಗೆ ಎಣ್ಣೆ ಬಟ್ಟೆಗಳನ್ನ ಕಟ್ಟಿ ಕೈ ಕಾಲುಗಳನ್ನ ಕಟ್ಟಿ ಹಿಂಗಟ್ ಮುರಿ ಮುಂಗಟ್ ಮುರಿ ಹಾಕಿ ಏಳು ಜನ ಕಟಕರನ್ನ ಕರೆಸಿ 700 ರೂಪಾಯಿ ಲಂಚ ಕೊಟ್ಟಿ ಗೋರಾರಣ್ಯದ ಕಾಡಿಗೆ ಅಂದ್ರೆ ಅಗ್ನಿಮೂಲೆ ಸುರುವನ್ನೆ ಮರ, ಆ ಸುರುವನ್ನೆ ಮರದಂದೆ ಆ ಮಂಚ ಸಹಿತ ಎತ್ಕೊಂಡೋಗಿ ಆ ಹೆಣ್ಣು ಮಗಳು ನಾವು 7 ಬಾಯಿ ಒನ್ನುತ್ತದ ಮೇಲೆ ಮಡಿಬಿಟ್ಟು ಬಂದ್ಬಿಟ್ರೆ ಕಾಡಿನಲ್ಲಿ ಪಟ್ಟಣ ಪಾಳ್ಯವೆಲ್ಲ ನೀನು ಉಳ್ಕೋತದೆ ಕಣಪ್ಪ. ತಂಗೇನ್ ನೋಡ್ತೀಯೋ ಇಲ್ಲ ರಾಜಕೋಸಗಳನ್ನ ನೋಡ್ತೀವಿ, ಯೋಚನೆ ಮಾಡಿ ಹೇಳಪ್ಪ ಅಂದ ಸೀತಾಳರಾಮನಿಗೆ ಮೇಷ್ಟ್ರು. ಆಗ ಸೀತಾರಾಮ ಯೋಚನೆ ಮಾಡಿ ಹೇಳ್ತಾವನೇ, ಸ್ವಾಮಿ ನಾನು ರಾಜ್ಯಕೋಶಗಳೆಲ್ಲ ಕೆಳಕೊಂಡು ಮಾನ್ಯರ ಮನೆ ಬಾಕ್ಲಲ್ಲಿ ನಾನು ಸಂಬಳಗೆ ಇದ್ರೆ ನನ್ನ ಹಿಡಿತಿ ಕಸ ಸುರಿದ್ರೆ ದೊಡ್ಡ ದೊಡ್ಡ ರಾಜರುಗಳೆಲ್ಲ ನನ್ನ ಜಿರದ ಮಾತನಾಡ್ತಾರೆ. ಆಗುದಿಲ್ಲ ಸ್ವಾಮಿ, ನನ್ನ ತಂಗೆ ಓದುರುವೆ ಚಿಂತೆ ಇಲ್ಲ, ನನ್ನ ರಾಜ್ಯ ಉಳ್ಕೊಂಡ್ರೆ ಅಷ್ಟೇ ಸಾಕು. ರಾಜ್ಯಕೋಶ ಉಳ್ಕೊಂಡ್ರೆ ಸಾಕು ಸ್ವಾಮಿ ಅಂತೇಳಿ ಸೀತಾಳರಾಮ ಅರಮನೆಗೆ ಬರವನ ದಡ ದಡನೆ ತನ್ನ ಮಡದಿ ಕೇಳ್ತವಳೆ ಅರಮನೆ ಒಳಗೆ. ಸ್ವಾಮಿ ಪಂಚಾಂಗದಲ್ಲಿ ಏನು ಹುಡುತು? ಮಡದಿ ನೀನು ನಾನಿಬ್ರು ಕೂಡ ಪಟ್ಟ ಪಾಳ್ಯಗಳೆಲ್ಲ ಕೆಳಕಣ ಮಾನ್ಯರ ಮನೆಯಲ್ಲಿ ಸಂಬಳಾಗಿ ಇರ್ಬೇಕಂತೆ, ಭಾರಿ ಬಡಸ್ಥಾನವಂತೆ ನಮಗೆ. ಸ್ವಾಮಿ ಅದಕ್ಕೇನು ಸಾಂತ್ಕಾರ ಕೇಳಲಿಲ್ವೆ? ಮಡದಿ ಸಾಂತ್ಕಾರ ಕೇಳದೆ ನನ್ನ ತಂಗಿನ ಕಣ್ಣು ಕಟ್ಟಿ ಕಾಡು ಬಿಟ್ಟು ಬಿಟ್ರೆ ಪಟ್ಟಣ ಪಾಳ್ಯವೆಲ್ಲ ಉಳ್ಕೋತದಂತಿ. ಆಗ ಮಡದಿ ಹೇಳ್ತಾಳೆ, ಸ್ವಾಮಿ ತಾಯಿ ತಂದೆಗಳ ಮಾತುಗಳನ್ನ ಮೀರಿಬೇಡಿ ಪತಿದೇವಾ, ನಿನ್ನ ಒಡಬಿಡ ತಂಗಮ್ಮನ್ನ ಕಣ್ಣು ಕಟ್ಟಿ ಅಡಿ ಪಾಲ್ ಮಾಡೋದಕ್ಕೆ ನನ್ನೇ ಕಣ್ಣು ಕಟ್ಟಿ ಕಾಡು ಬಿಟ್ಟು ಬಿಡಿ ಪತಿದೇವಾ. ಕಣ್ಕಟ್ಟಿ ಅಡಿಪಾಲ್ ಮಾಡಬಿಡಿ ಪತಿ ದೇವ ಅಂದಾಗ ಗಂಡ ಕೇಳಲಿಲ್ಲ, ನನ್ನ ನಾದಿ ನೀಲವೇಣಿನ ನನ್ನ ಗಂಡ ಕಣ್ಕಟ್ಟಿ ಅಡಿಪಾಲ್ ಮಾಡಿಬಿಡ್ತಾರೆ ಅಂತ ಹೇಳಿ ಆ ಪದ್ಮಾವತಿ ಆದವಳು ನೀಲವೇಣಿ ಜೊತೆ ಒಳಗೆ 8 ದಿನ ಕಾಯ್ಕೊಂಡು ಮನೆಗಿದ್ದಾಳೆ.
ಒಂಬತ್ತನೇ ದಿನಕ್ಕೆ ನಿದ್ದೆ ಬಂದ್ಬಿಡ್ತು. ಈ ಭೂಲೋಕದಲ್ಲಿ ಎಲ್ಲರೆಲ್ಲೂ ವಂಚನೆ ಉಂಟಂತೆ, ನಿದ್ರೆ ದೇವತೆಯಲ್ಲಿ ಮಾತ್ರ ವಂಚನೆ ಇಲ್ಲ. ಈ ಒಂಬತ್ತನೇ ದಿನಕ್ಕೆ ನಿದ್ದೆ ಬಂದಾಗ ಆ ಊರಿಗೆ ಒಬ್ಬ ಮದ್ಗಾರ ಬರ್ತವನೆ ಅದೇ ದಿವಸ. ಯಾವ ರೀತಿ ಸಾರ್ಕ ಬರ್ತವನೆ ಅಂದ್ರೆ, ಅಯ್ಯ ಮದ್ದೈತೆ ಮದ್ದೈತೆ ರಾಮ ಜೋಗಿ ಮದ್ದೈತೆ, ಮದ್ದೈತೆ ಮದ್ದೈತೆ ರಾಮ ಜೋಗಿ ಮದ್ದೈತೆ, ತಲೆನೋವಿಗೆ ಮದ್ದೈತೆ ಹೊಟ್ಟೆ ನೋವಿಗೆ ಮದ್ದೈತೆ, ಪ್ರಾಣ ಹೋಗುವ ಮದ್ದೈತೆ ಕಣ್ಣು ಉರಿಯುವ ಮದ್ದೈತೆ ನಿದ್ದೆ ಬರುವ ಮದ್ದೈತೆ, ಮದ್ದೈತೆ ಮದ್ದೈತೆ ರಾಮ ಜೋಗಿ ಮದ್ದೈತೆ, ಮದ್ದೈತೆ ಮದ್ದೈತೆ. ಈ ಪ್ರಕಾರವಾಗಿ ಮದ್ದೈತೆ ನಿದ್ದೆ ಬರುವಂತ ಮದ್ದು, ಹೊಟ್ಟೆ ನೋವಿಗೆ ಮದ್ದು, ಪಿತೃಸೂಲಿಕೆ ಮದ್ದು, ಕಣ್ಣು ನೋವಿಗೆ ಮದ್ದು, ನಿದ್ದೆ ಬರುವಂತ ಮದ್ದು ಐತೆ ಅಂತೇಳಿ ಮದ್ಗಾರ ಸಾರಕ್ಕೆ ಬಂದಾಗ ಸೀತಾಳರಾಮ ನೋಡ್ಬಿಟ್ಟ, ಯೋ ಮದ್ಗಾರ ನಿದ್ದೆ ಬರುವಂತ ಮದ್ದು ಎಷ್ಟಾಯ್ತಿದೆಯಾ? 10 ರೂಪಾಯಿ ಆಯ್ತಿದೆ ಸ್ವಾಮಿ, ನಾನು 100 ರೂಪಾಯಿ ಕೊಡ್ತೀನಿ, ಆ ನಿದ್ದೆ ಬರುವಂತ ಮದ್ದನ್ನ ಕೊಟ್ಟು ಊರು ಬಿಟ್ಟು ಮುಂದಕೊಂಡು ಹೋಗು ಅಂತೇಳಿ ನಿದ್ದೆ ಬರುವಂತ ಮದ್ದುಗಳನ್ನ ತಂದಿದ ಸೀತಾಳರಾಮ. ತನ್ನ ನೀಲ್ವೇಣಿ ತಲೆಯ ಮೇಲೆ ಚೆಲ್ಲುವನಂತೆ, ಅಣ್ಣಯ್ಯ ಆ ನಿದ್ದೆ ಬರುವಂತ ಮದ್ದ ಚೆಲ್ಲಿದಾಗ ಆ ಹೆಣ್ಣುಮಗಳಿಗೆ ಸಪಾಸನ ನಿದ್ದೆ ಬಂದ್ಬಿಡ್ತು, ಜ್ಞಾನದಯ ಇಲ್ಲಂತೆ. ಶಿವ ಶಿವ ಆಗ ಪರಮಾತ್ಮ, ಆಗ ಸೀತಾಳರಾಮ, ಅಯ್ಯ ಕಟ್ಕಾರ ಕೇರಿಗೆ ಒಯ್ತಾನೆ ತಂದನ್ನ, 7 ಜನ ಕಟ್ಕರ ಕರಸವನೇ ತಂದನ್ನ, ಅವರಿಗೆ 700 ರೂಪಾಯಿ ಲಂಚ ಕೊಡ್ತವನೇ ತಂದಾಣಿ ತಂದನ್ನ, ಆಹಾ ತಂದನಾನ ಒಯ್ತಾನೆ ತಂದನ್ನ ತಂದಾಣಿ ತಂದನ್ನ, ಕಣ್ಣಿಗೆ ಎಣ್ಣೆ ಬಟ್ಟೆ ಕಟ್ತಾನೆ ತಂದಾಣಿ ತಂದನ್ನ, ಕೈ ಕಾಲನ್ನ ಬಿಗಿಯೋತಾರಲ್ಲ ಪರಮಾತ್ಮ. ಕಟ್ಕರ ಕೇರಿಗೆ ಹೋಗಿ 7 ಜನ ಕಟ್ಕರನ್ನ ಕರೆಸಿ ಅವರಿಗೆ 700 ರೂಪಾಯಿ ಲಂಚಗಳನ್ನು ಕೊಟ್ಟಿ. ಆದ್ರೆ ಹೆಣ್ಮಗಳಿಗೆ ಕಣ್ಣಿಗೆ ಎಣ್ಣೆ ಬಟ್ಟೆಗಳನ್ನ ಕಟ್ಟಿಸಿ ಹಿಂಗಟ್ಟು ಮುರಿ ಮುಂಗಟ್ಟು ಮುರಿಗಳನ್ನ ಹಾಕಿ ಮಂಚ ಸಹಿತ ಹೆಣ್ಮಗಳ ಎತ್ಕೊಂಡ ಮಾಸೆ ಕತ್ತೆ ಬೆಳಗ್ಗೆ ಗೋರಾರಣ್ಯದ ಅಡವಿಗೆ ತಂದರಂತೆ, ಹೆಣ್ಣ ಮಗಳ ಗೋರಾರಣ್ಯದ ಕಾಡಿನಲ್ಲಿ ಒಂದು 7 ಬಾಯಿ ಒನ್ನತದ ಮೇಲೆ ಮಡಿಬಿಟ್ಟು ಸುರುವನ್ನೇ ಮರದಂಡೆ, ಆದ್ರೆ ಅರಮನೆಗೆ ಬಂದ್ಬಿಟ್ರು. ಆ ಹೆಣ್ಮಗಳು ಕಾಡಿನಲ್ಲಿ ಅವಳೆ ಉತ್ತದ ಮೇಲೆ ಮಂಚದ ಸಹಿತ, ಆ ಹೆಣ್ಮಗಳ ಕವಲಿಗೆ ಅಲ್ಲಿ ಪ್ರಾಣಿಗಳೆಲ್ಲ ಏನೇನು ಬಂದಿದೆ ಗೊತ್ತೋ? ಏನೇನಪ್ಪ? ಅಯ್ಯ 6,000 ಆನೆ ಸಾರೋಟು ತಂದಾನೆ ತಂದನ್ನ, ತಂದನಾನೆ ಒಯ್ತಾನೆ ತಂದನ್ನ, ತಂದಾನೆ ತಂದನ್ನ, 8,000 ಒಂಟೆ ಸಾರೋಟು ತಂದಾನೆ ತಂದನ್ನ, ತಂದನಾನೆ ಒಯ್ತಾನೆ ತಂದನ್ನ, ತಂದಾನೆ ತಂದನ್ನ, ಅಲ್ಲಿ ಗಂಡು ಬೈರುಂಡ ಎಂಡೋ ಬೈರುಂಡ ತಂದಾನೆ ತಂದನ್ನ, ಆದ್ರೆ ಗಂಡು ಬೈರುಂಡ ಹೆಣ್ಣು ಬೈರುಂಡ ಎರಡು ಪಕ್ಷಿಗಳು ಸುರುವನ್ನೇ ಮರದ ಮೇಲೆ ಕವಲು, ಆ ಹೆಣ್ಮಗಳು ತಲ್ದ ಸಿವಳಿಗೆ 7 ತಲೆ ಸರ್ಪ ಕವಲು, ಇಷ್ಟು ಪ್ರಾಣಿಗಳೆಲ್ಲ ಹೆಣ್ಮಗಳಿಗೆ ಕವಲಾಗಿದೆ. ಆಗ ಹೆಣ್ಮಗಳಿಗೆ ಕೋಳಿ ಕೂಗಿ ಮೂಳಿ ಕೆಂಪ ಏರಿ ಬೆಳಕಾಗುವ ಸಮಯಕ್ಕೆ ಆ ಹೆಣ್ಮಗಳಿಗೆ ಎಚ್ಚರವಾಗಿದೆ. ಆ ಹೆಣ್ಮಗಳು ಆದ್ರೆ ಮಂಚದ ಮೇಲೆ ಯಾವ ರೀತಿ ಕರಿತವಳೆ ಗೊತ್ತೇ? ಅತಿ ಗಮ್ಮ ಅತಿ ಗಮ್ಮೋ ನನ್ನ ಚಿತ್ರ ಕಾಂತಿ ಮಗದವಳೆ, ಕಟ್ಟಿರುವ ಬಟ್ಟೆಗಳ ಚಿಕ್ಕೆ ತಾಯೇ ಎಣ್ಣಾ
ಮಗಳು ಅಡವಿ ಅರಣ್ಯದಲ್ಲಿ ನನ್ನ ಕಣ್ಣಿಗೆ ಕಟ್ಟಿರುವ ಬಟ್ಟೆಗಳನ್ನು ಬಿಚ್ಚಮ್ಮ ಅದಕ್ಕಮ್ಮ ಇದು ಕನಸೋ ನೆನಸೋ ನಾನು ಎಲ್ಲಿದ್ದೀನೋ ಕಾಣಿ ಅಂತೀಳ ಆ ಹೆಣ್ಮಗಳು ಅಡವಿ ಅರಣ್ಯದಲ್ಲಿ ದುಃಖ ಮಾಡುವಾಗ ಆ ಮರದ ಮರಿದ್ವಲ್ಲ ಎರಡು ಪಕ್ಷಿ ಹೆಣ್ಣು ಬೈರುಂಡ ಗಂಡು ಬೈರುಂಡ ಎರಡು ಪಕ್ಷಿಗಳು ಆ ಮೂತಿ ಒಳಗೆ ಕುದುಕಿ ಕುದುಕಿ ಆ ಕಣ್ಣಿಗೆ ಕಟ್ಟಿದಂತ ಬಟ್ಟೆಗಳನ್ನು ಬಿಚ್ಚಿದ್ದಾವೆ ಕೈ ಕಾಲನಾಗಗಳನ್ನ ಕಳೆದಾವೆ ಆಗ ಆ ಏಳು ತಲೆ ಸರ್ಪ ತಲದಸಿ ಒಳಗೆ ಕವಲಿದ್ದುದು ಹೆಣ್ಮಗಳ ಕಣ್ಣಿಗೆ ನಾನು ಕಾಣಿಸ್ಕೊಂಡ್ರೆ ಎದುರ್ಕ ಬಿಡ್ತಾಳೆ ಅಂತ ಹೇಳಿ ಆ ಏಳು ತಲೆ ಸರ್ಪ ಹೋಗಿ ಏಳು ಬೈ ಉನ್ನತಕ್ಕೆ ಸೇರ್ಕೊಬಿಡ್ತು ಆರು ಸಾವಿರ ಆನೆ ಸಾರೆಟ್ ಆರು ಎಂಟಲ ಹಾಯಿವಾದು ಎಂಟು ಸಾವಿರ ಒಂಟೆ ಸಾರೆಟ್ ಎಂಟು ಗಂಟೆಗಳ ಹಾಯಿವಾಗೋದು ಆ ಹೆಣ್ಣು ಮಗಳು ಹಾ ಕಾಡಿನಲ್ಲೇ ಒಬ್ಬಳಿಗೊಬ್ಬಳೇನೆ ಗೋಳನ್ ದುಃಖ ಮಾಡ್ತಿದ್ದಾಳೆ ಈ ಎಡವಿಗೆ ತಂದವರು ಯಾರಾಗಿರ್ಬೋದು ಇವತ್ತು ನಮ್ಮ ಅಣ್ಣನಿಗೆ ನಾನು ಏನನ್ಯ ಮಾಡಿದ್ದೆ ನನ್ನ ಕಣ್ಣು ಕಟ್ಟಿಗೆ ಬಂದು ಕಾಡಿಗೆ ತಂದು ಬಿಟ್ಟವನಲ್ಲ ಅಂತೇಳಿ ಹೆಣ್ಮಗಳು ಆ ಅಡವಿ ಅರಣ್ಯದಲ್ಲಿ ಗಿಡಗಂಡೆ ತೋಪಿನಲ್ಲಿ ಒಬ್ಳಿಗೊಬ್ಳೇ ದುಃಖ ಮಾಡ್ತಿದ್ದಾಳೆ ದಿಕ್ಕಿಲದ ಪರದೇಶಿ ಅದೇನಯ್ಯೋ ನನ್ನ ಕಷ್ಟವ ಕಾಯುವರು ಯಾರಿಲ್ಲವಯ್ಯ
ಸುಂದರವಾಗಿ ಸತ್ಯವಂತ ಹೆಣ್ಣು ಮಗಳು ಗೋರರಣ್ಯದ ಅಡವಿ ಅರಣ್ಯದಲ್ಲಿ ಗಿಡಗೆಂಡೆ ತೋಪಿನಲ್ಲಿ ಒಬ್ಬಳಗೊಬ್ಬಳೆ ದುಃಖ ಮಾಡುವಳ್ಳಮ್ಮ ಶಂಕರ. ಒಬ್ಬಳಗೊಬ್ಬಳೆ ದುಃಖ ಮಾಡಿಕೊಂಡು ಹಾ ಸತ್ಯವಂತ ಹೆಣ್ಣು ಮಗಳು ಯಾವ ರೀತಿ ಅಣ್ಣನ ನೆನೆಕೊಂಡು ದುಃಖ ಮಾಡ್ತವಳೆ ಅಂದ್ರೆ, ಅಣ್ಣಯ್ಯ ಅಣ್ಣ ಕಾಡಲ್ಲಿ ಬುಟ್ಟಿ ನನ್ನ ಮರಿಬೇಡ ಅಣ್ಣಯ್ಯೋ, ತಾಯಿ ತಂದೆ ಕಾಣದ ತಪ್ಪಲಿಯೋ ನಾನಾದೆ ಅಣ್ಣಯ್ಯ. ಶಕ್ತಿವಂತ ಹೆಣ್ಣು ಮಗಳು ಅಣ್ಣನ ನೆನೆಕೊಂಡು ಗುಳುಗುಳೆ ಗುಳುಗುಳನೆ ದುಃಖ ಮಾಡಿಕೊಂಡೆ ಕಾಡಿನಲ್ಲಿ. ತಾಯಿದ್ರೆ ನನ್ನ ಅಡಿ ಫಾಲ್ ಮಾಡ್ತಿದ್ರೆ ಇವತ್ತು ನಮ್ಮಣ್ಣ ಆದ್ರೆ ನನಗೆ ಕಣ್ಣಿಕಟ್ಟಿ ಕಾಡು ಬಿಟ್ಟವರೇ. ನನ್ನ ಪಟ್ಟಣದಲ್ಲಿ ಇರಬೇಡ, ಎಲ್ಲರ ಒಂಟೋಗೊಂದಿದೆ, ಬೇರೆ ಪಟ್ಟಣದಲ್ಲಿ ಹರ ನಾನು ಕೂಲಿ ಮಾಡಿಕೊಂಡು ಜೀವನ ಕಳೀತಿದ್ದೆ. ನಮ್ಮತ್ತೆ ಮಾತುಗಳನ್ನು ಕೇಳಿ ನಮ್ಮಣ್ಣ ನನ್ನ ಅಡಿ ಫಾಲ ಮಾಡಿದನಲ್ಲೋ ಶಂಕರ. ಆ ಹೆಣ್ಮಗಳ ಆ ಪ್ರಕಾರವಾಗಿ ದುಃಖ ಮಾಡಿಕೊಂಡು ತನ್ನ ಕೈ ಕಾಲಿಗೆ ಕಟ್ಟಿದಂತ ಅಗ್ಗಗಳನ್ನು ತೆಗೆದು ಆ ಸುರುವನ್ನೇ ಮರಕಾಕೊಂಡು ಹಾ ತಾಯಿ ಹಾ ಲೋಕಮಾತೆ ಪಾರ್ವತಿ ನಿನ್ನ ವರದಲ್ಲಿ ಹುಟ್ಟಿರುವಂತ ನಾನು ಹೆಣ್ಣು ಮಗಳು ನಿನ್ನ ಪಾದಕ್ಕೆ ನಾನು ಸೇರ್ಕೋತೀನಿ ಅಂತ ಹೇಳಿ ಆ ಸುರುವನ್ನೇ ಮರಕೆ ಅಗ್ಗ ಹಾಕೊಂಡು ಆ ಅಗ್ಗದ ಮುಂದಗಡೆ ನಿಂತ್ಕೊಂಡು ಹೆಣ್ಣು ಮಗಳು ದುಃಖ ಮಾಡ್ತವಳೆ. ಆ ಪಾರ್ವತಿ ದೇವಿ ಪ್ರತ್ಯಕ್ಷವಾಗಿ ನಿಂತ್ಕೊಂಡ್ರಂತೆ, ಅಮ್ಮ ನೀನು ಮಾತ್ರ ಪ್ರಾಣ ಬಿಡ್ಬೇಡ ತಾಯಿ, ನೋಡು ಈ ಸುರುವನ್ನೇ ಮರದಲ್ಲಿ ಮೂರು ಹಣ್ಣು ಬಿಡ್ತವೆ, ಅವತ್ತು ನಿನಗೆ ತಕ್ಕಾದಂತ ಪತಿನ ಕಳಿಸ್ಕೊಡ್ತೀನಿ ನಾನು. ಒಂದು ಆಲ್ವನ್ನ ಆಯ್ತದೆ, ಒಂದು ತಾಂಬೂಲ ಆಯ್ತದೆ, ಒಂದು ಪಟ್ಟೆ ಸೀರೆ ಪಟ್ಟರವಕ್ಕೆ ಆಯ್ತದೆ. ಅವತ್ತೊಂದು ದಿವಸ ಆ ಪತಿ ಕೈ ಹಿಡಿದಿನಿ ಸುಖವಾಗಿ ಬಾಳು, ಅಲ್ಲಿವರೆಗೂ ಈ ಸುರುವನ್ನೇ ಮರ ಸೇರ್ಕೊಳ್ಳಮ್ಮ ನೀನು. ನೀನು ಹಾಕಿರುವಂತ ಅಗ್ಗ ನಾಳೆ ಕಲಿಗದಲ್ಲಿ ನರಮಾನ್ಯವ್ರಿಗಾಗ್ಲಿ. ಇದು ಈಗ ನ್ಯಾಣ ಹಾಕೊಂಡು ಸಾಯ್ತಾರಲ್ಲ ಅಗ್ಗದಲ್ಲಿ, ಹಾ ಪಾರ್ವತಿ ದೇವಿ ಉತ್ಪತ್ತಿ ಮಾಡದಂತ ಅಗ್ಗ ಅದು. ಹಾಗ ಸತ್ಯವಂತ ಹೆಣ್ಣುಮಗಳು ನೀರ್ವೇಣಿನ ಆ ಸುರುವನ್ನೇ ಮರಕ್ಕೆ ಸೇರಿಸಿ ಆ ಪಾರ್ವತಿ ದೇವಿ ಕೈಲಾಸಗಳನ್ನು ಸೇರಿಕೊಂಡ್ರು. ಹೆಣ್ಣುಮಗಳು ಸುರುವನ್ನೇ ಮರದ ವೇಳೆ ಬಿರಿ ಮಂಚ ಮಾತ್ರ ಆ ಸುರುವನ್ನೇ ಮರದಂಡೆ ಬಿದ್ದಿದೆ. ಆಗ ಇಲ್ಲಿ ಮೇಷ್ಟ್ರ ಕೇಳತವನೇ ಸೀತಾಳರಾಮನ, ಸೀತಾಳರಾಮ ಏನ್ ಮಾಡ್ದಪ್ಪ ನೀನು ತಂಗಿನ? ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಕಟ್ಟಿ ಅಡಿಗೆ ಬಿಟ್ಬಿಟ್ಟೆ, ಹೋಗು ಇನ್ನ ಪಟ್ಟಣ ಪಾಳ್ಯ ಎಲ್ಲ ನಿನ್ ಉಳ್ಕೊಬಿಡ್ತದೆ, ಇನ್ನೇನು ಯೋಚನೆ ಮಾಡ್ಬೇಡ ಹೋಗಪ್ಪ ಅಂದ್ರಂತೆ ಮೇಷ್ಟ್ರು. ಅರಮನೆಗೆ ಬಂದಿ ಲೇ ರಾಮಾಯ್ ಏನ್ ಸ್ವಾಮಿ ನನಗಿಲ್ಲಿ ಸಂಬಳ ಎಷ್ಟು ಕೊಡ್ತಿದ್ರು? 300 ರೂಪಾಯಿ ಕೊಡ್ತಿದ್ರು.
ಇವಾಗ ನನಗೆ ಎಷ್ಟು ಸಂಬಳ ಗೊತ್ತೋ? ನನ್ನ ಅಮೆರಿಕೆ ದೂಟಿಗಾಕವರಿ ಅಲ್ಲಿ 3,000 ರೂಪಾಯಿ ಸಂಬಳ ಬರುತ್ತದೆ. ಇಲ್ಲಿ 300 ರೂಪಾಯಿ ಕೊಡ್ತಿದ್ರು, ಅಲ್ಲಿ ನನ್ನ ಅಮೆರಿಕದಲ್ಲಿ 3,000 ರೂಪಾಯಿ ಸಂಬಳ, ಇಲ್ಲಿಂದ ಅಲಗಾಕ್ಬಿಟ್ಟವ್ರು ನನ್ನ. ಆದ್ರೆ ನೂಲು ಸೀರೆ ನೀನ್ ಉಡ್ತಿದ್ದೆ, ನಾನು ಅಲ್ಲಿಂದ ರೇಷ್ಮೆ ಸೀರೆ ಬುಕ್ ಮಾಡ್ತೀನಿ ಕಣೆ. ರಾಗಿ ಮುದ್ದೆ ನೀನ್ ಉಡ್ತಿದ್ದೆ, ಸಣ್ಣ ಕಿ ಸಣ್ಣ ಬೆಳೆಗಳೆಲ್ಲ ಲೋಡ್ ಲೋಡೆ ಕಳ್ಸ್ಬಿಡ್ತೀನಿ. ಆಪಲ್ ದ್ರಾಕ್ಷಿಗಳೆಲ್ಲ ಬುಟ್ಟು ಬುಟ್ಟಿನೇ ಕಳಿಸ್ತೀನಿ ಕಣೆಯಿಂದ ಎಡ್ತಿಗೆ ಮೇಷ್ಟು. ಸ್ವಾಮಿ ನೀವು ಹೋಗಿ ಕಳ್ಸೋಗಂಟ ನಾನು ಏನ್ ಮಾಡ್ಲಿ ನೋಡಿ, ಇಲ್ಲಿಂದ ಹೋದ ತಕ್ಷಣ ಬೇಕಾದಷ್ಟು ದುಡ್ಡ ಪೋಸ್ಟ್ ಮೂಲಕವಾಗಿ ಕಳ್ಸ್ಬಿಡ್ತೀನಿ. ಹಾಗ ಹೆಡ್ತಿ ಕೇಳ್ತಲ್ಲ ಕಣ್ರಿ, ನೀವೇನೋ ಪೋಸ್ಟ್ ಮೂಲಕವಾಗಿ ಕಳಿಸ್ತೀರಿ. ಈಗಿನ ಕಾಲದಲ್ಲಿ ಪೋಸ್ಟ್ನಲ್ಲಿ 75 ರೂಪಾಯಿ ಅಂತ ಬರ್ತದೆ. ಅದ್ರಲ್ಲಿ ಏನ್ ಮಾಡ್ತಾನೆ ಪೋಸ್ಟ್ ನನ್ನ ಮೊರಮಗ, ಅದ್ರಲ್ಲೂ 5 ರೂಪಾಯಿ ಹಿಡ್ಕೊಂಡು 70 ರೂಪಾಯಿ ಕೈ ಕೊಡ್ತಾನೆ. ಹಂಗೆ ನೀವು ಕಳ್ಸೋ ದುಡ್ಡ ಪೋಸ್ಟ್ ನೋನ್ ಏನಾರ ತಿನ್ಕೊಂಡ್ರೆ ನಾನು ಏನ್ ಮಾಡ್ಲಿ ಅಂತ ಇವಳು ಕೇಳಿದ್ಲು. ನೋಡೆ ನೀನು ಹಗಲು ರಾತ್ರಿ ಅಲ್ಲೇ ಇದು ಬೂಡೆ ಶಂಕರ ಶಂಕರ ಬಿಡು ಅಂದ ದುಡ್ಡು ಬರೋದ್ ಕಾಯ್ಕೊಳ್ಳಕ್ಕೆ. ಹಾಗ ಈ ಮೇಷ್ಟ್ರಿ ಧವನ್ ಏನ್ ಮಾಡ್ದ, ಇನ್ನ ನೀನು ಬೇಣಿ ಕಾಡೇಲ ಅವಳೆ ನಾನು ಹೋಗ್ಬೇಕಂತ ಹೇಳಿ, ಲೇ ರಾಮಾಯಿ ನನಗೆ ಟೈಮ್ ಆಯ್ತು ನಾನು ಹೋಯ್ತೀನಿ ಕಣ್ಣೆ, ಪ್ಲೇನ್ ಅಲ್ಲಿ ಹೋಗ್ಬೇಕು, 5 ನಿಮಿಷ ಮಿಕ್ಸ್ ಆಗೋದ್ರೆ ಪ್ಲೇನ್ ಸಿಕ್ಕೋದಿಲ್ಲ ನನಗೆ ಅಂತ ಹೇಳಿ ಕೋಟು ಪ್ಯಾಂಟ್ ಹಾಕೊಂಡ, ವಾಚ್ ಕಟ್ಕೊಂಡ, ತಲೆಗೆ ರುಮಾಲ್ ಕಟ್ಕೊಂಡ ರೀ, ಸ್ವಲ್ಪ ನಿಧಾನ ಮಾಡಿ ಅಂದು ಎಡತಿ. ಯಾಕೆ ಅಂತ ಕೇಳ್ದ, ಸ್ವಲ್ಪ ನಿಧಾನ ಮಾಡ್ರಿ ಹೋಗೋದು ದೂರದ ಪಯಣ ಅಂತ ಹೇಳಿ, ಅಯ್ಯ ಆರ್ಕೊಳಗ ಆರ್ಕ ಒಡದಾಳು ಅಯ್ಯ, ತೆಳ್ಳಿಗೆ ಆ ರೊಟ್ಟಿ ಸುಟ್ಟಾಳು ಆರ್ಕೊಳಗ ಆರ್ಕ ಒಡದಿ, ತೆಳ್ಳಿಗೆ ಆ ರೊಟ್ಟಿ ಸುಟ್ಟಿ ರೊಟ್ಟಿ ಬುತ್ತಿಗಳನ್ನ ಮಾಡಿ ಗಂಡನ ಬೆನ್ನ ಕೆಟ್ಟವಳೆ.